ಪೊಲೀಸ್ ಟಿವಿಯ ವೀಕ್ಷಕರೆಲ್ಲರಿಗೂ ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಹೆಸರು ಬ್ರ್ಯಾಂಡ್ ಅಂಬಾಸಿಡರ್. ಹೆಸರೇ ಎಷ್ಟು ರೋಚಕವಾಗಿದೆ ಅಲ್ವಾ? ಬಹುಶಃ ಈ ಕಾರ್ಯಕ್ರಮದಡಿಯಲ್ಲಿ ನಾವು ಸಾಧನೆಯ ಹಾದಿಯಲ್ಲಿ ಸಾಧಕರನ್ನು ಹುಡ್ಕೋಕೆ ಹೋದಾಗ ಸಿಕ್ಕಂತಹ ವಿಶೇಷ ಅಧಿಕಾರಿಗಳ ಬಗ್ಗೆ ಮಾತಾಡೋದಕ್ಕೆ ನಮಗೆ ರೋಚಕವಾಗುತ್ತೆ. ಅವರ ಒಂದೊಂದು ಕ್ಷಣಗಳನ್ನು, ಅವರ ಹಾದಿಯ ಪಯಣವನ್ನು ಮಾತಾಡ್ತಾ ಇದ್ದರೆ ರೋಮಾಂಚನವಾಗುತ್ತೆ. ಬನ್ನಿ, ಇವತ್ತು ಅವರ ಪಯಣದ ಬಗ್ಗೆ, ಅವರ ನೆನಪಿನ ಬುತ್ತಿಯಲ್ಲಿ ಎಲ್ಲೆಷ್ಟು ಕಾರ್ಯಕ್ರಮಗಳಿವೆ, ಮುಂದಿನ ಯೋಜನೆಗಳೇನಿದೆ ಅಂತ ಇವತ್ತಿನ ಕಾರ್ಯಕ್ರಮದ ಮೂಲಕ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ದಕ್ಷ ಅಧಿಕಾರಕ್ಕೆ, ದಕ್ಷ ಆಡಳಿತಕ್ಕೆ ಮತ್ತೊಂದು ಹೆಸರೇ ವಿಶ್ವನಾಥ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮೂಲತಃ ಮುಳುಬಾಗಿನವರು, ನಮ್ಮ ಕನ್ನಡದವರು. ಹೆಚ್ಚು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ಹಳ್ಳಿಗಾಡಿಂದ ಬಂದಂತಹ ಒಬ್ಬ ಹುಡುಗ ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಹಳ್ಳಿಗಾಡಿನಲ್ಲಿ ಬೆಳೆದಂತಹ ನಿಮಗೆ ಈ ಒಂದು ಸಮಾಜಮುಖಿ ಕೆಲಸಗಳು ಮಾಡೋದಕ್ಕೆ ಸಹಾಯ ಆಯ್ತಾ? ಒಬ್ಬ ಅಧಿಕಾರಿ ಆಗ್ಬೇಕು ಅಂತ ಅನ್ನಿಸ್ತಾ? ನಿಮ್ಮ ಬಾಲ್ಯದ ದಿನಗಳನ್ನ ನೆನೆಸ್ಕೊಂಡ್ರೆ ಏನಂತ ಹೇಳ್ತೀರಿ? ಮೇಡಮ್, ಖಂಡಿತ. ನಮ್ಮ ಬೆಳೆದು ಬಂದಂತ ಪರಿಸರ ಬಹಳಷ್ಟು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಈಗ ಮೊದಲನೇದಾಗಿ ಏನಾಗಿದೆ, ನಂದು MA MPhil ಆಗಿತ್ತು. ಬೇಸಿಕಲಿ ನಾನು ಇದು ಈ ಜಾಬ್ ಇಲ್ಲ ಅಂತಂದರೆ ಲೆಕ್ಚರರ್ ಪೋಸ್ಟ್ಗೆ ನಂದು ರೆಡಿ ಇತ್ತು. ಸೊ ನನಗೆ ಏನು ಈಗ ನಮ್ಮ ವಾತಾವರಣ ಅಥವಾ ನಮ್ಮ ಕೌಟುಂಬಕ್ಕೆ ಹಿನ್ನೆಲೆ, ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆಯಲ್ಲಿ ಏನು ಹುಟ್ಟಿದ್ದಾರೆ, ಎಲ್ಲರೂ ಸಹ ನಮ್ಮ ಮೇಲೆ ಅದು ಪ್ರಭಾವ ಬೀರಿದೆ. ಸೊ ಯಾರಾದರೂ ಒಂದು ಕಷ್ಟ ಅಂತಂದಾಗ ಅದನ್ನು ಸ್ಪಂದಿಸುವಂಥ ಇದು ಅಲ್ಲಿ ನನಗೆ ಮೂಲಭೂತವಾಗಿ ಪ್ರಾಥಮಿಕವಾಗಿ ನನ್ನ ಹುಟ್ಟಿ ಬಾಲ್ಯದಿಂದನೇ ಬಂದಿದೆ. ಸೊ ಹಾಗಾಗಿ ನಾನು ಯಾರಾದರೂ ಕಷ್ಟ ಅಂದರೆ ಭಾಳ ಬೇಗ ಅದನ್ನು ಒಂದು ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ನೀವು ವಿದ್ಯಾರ್ಥಿ ದಶೆಯಲ್ಲಿ ಯಾವ ರೀತಿಯ ಹುಡುಗ ಆಗಿದ್ರಿ? ಹೆಚ್ಚು ತುಂಡುತನ ಇತ್ತಾ ಅಥವಾ ತುಂಬ ಸ್ಟೂಡಿಯಸ್ ಆಗಿದ್ರಾ? ಲಾಸ್ಟ್ ಬೆಂಚ್ ಸ್ಟೂಡೆಂಟಾ? ನಿಮ್ಮ ಅಂಕಗಳನ್ನು ಯಾವಾಗಲೂ ಗುರುಗಳು ನಿಮ್ಮನ್ನು ಹೇಗೆ ತಿದ್ದುತ್ತಾ ಇದ್ರು? ಆಮೇಲೆ ಇನ್ನೊಂದು ಕೇಳ್ಪಟ್ವಿ, ನೀವು ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ರಂತೆ, ಹೇಳಿ ಆ ನಿಮ್ಮ ವಿದ್ಯಾರ್ಥಿ ದಶೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ. ನಾನು ಸುಮಾರು ಒಂದು 8-10 ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ. NCC ಕ್ಯಾಂಪು, ನಾನು NCCಯಲ್ಲಿ ಇದ್ದೆ. ಪ್ರೀ RDCವರೆಗೂ ಹೋಗಿದ್ದೀನಿ, ನ್ಯಾಷನಲ್ ಇಂಟಿಗ್ರೇಟೆಡ್ ಕ್ಯಾಂಪು ಹೋಗಿದ್ದೀನಿ, ಸಾಕಷ್ಟು ಒಂದು ಕ್ಯಾಂಪುಗಳು ಅಟೆಂಡ್ ಮಾಡಿದ್ದೀನಿ. ಹಾಗಾಗಿ ಈ ಕಾಕಿ ಬಟ್ಟೆ ಅನ್ನೋದು ನನಗೆ, ಮತ್ತು ನಮ್ಮ ಈ ಏನು ಕುಟುಂಬದ ಹಿನ್ನೆಲೆಯಲ್ಲಿ ನಮ್ಮ ಮಾವರು, ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಸ್ವಂತ ಬ್ರದರು ಎಲ್ಲರೂ ಸಹ ಈ ಇಲಾಖೆಯಲ್ಲಿದ್ದರು. ಅದು ನ್ಯಾಚುರಲ್ ಆಗಿ ಬಹುಶಃ ಇದು ಈ ಇಲಾಖೆ ಕಡೆ ನನಗೆ ಆಕರ್ಷಣೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಏನು ತಾವು ಈ ಕಡೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನಿದೆ ಅದು ನಮ್ಮ, ನಾನು ಹಳ್ಳಿಗಾಡಿಂದ ಬಂದಂಥವನು, ಸಾಕಷ್ಟು ಕಬಡ್ಡಿ ಇದೆಲ್ಲ ಆಡ್ತಿದ್ದೆ ನಾನು. ಮತ್ತು ಈ ಹಳ್ಳಿ ಗೊತ್ತಲ್ಲ ತಮಗೆ, ಹಳ್ಳಿಗಳ ಏನು ಕಬಡ್ಡಿ, ಖೋಖೋ, ಮರಕೋತಿ ಆಟ, ಆ ಥರದ್ದು ಸಾಕಷ್ಟು ನಾವು ಅದನ್ನ ಆಟ ಆಡ್ತಾ ಇದ್ವಿ. ಮತ್ತು ನನಗೆ ರನ್ನಿಂಗ್ ಮಾಡೋದಂದ್ರೆ ತುಂಬ ಇಷ್ಟ, ಭಾಳ ಇಷ್ಟ. ನಾನು ಇದರಲ್ಲಿ ಟ್ರೈನಿಂಗಲ್ಲಿದ್ದಾಗಲೂ ಅಷ್ಟೇ, ಯಾವತ್ತೂ ಸಹ ನಾನು ಒಂದು ಏನು ಪ್ರಾಯೋಗಿಕ ತರಬೇತಿ ಇರಲಿ ಅಥವಾ ತದನಂತರ ಇರಲಿ, ಯಾವುದ್ರಲ್ಲೂ ಸಹ ನಾವು ಯಾವತ್ತೂ ಸಹ ರನ್ನಿಂಗಲ್ಲಿ ನಾನು ರೈಟ್ ಗೈಡ್ ಆಗಿರ್ತಿದ್ದೆ ಪ್ಲಟೂನಲ್ಲಿ. ಮತ್ತು ರನ್ನಿಂಗಲ್ಲೂ ಸಹ ಯಾವತ್ತೂ ಸುಸ್ತಾಗಿ ನಾನು ಯಾವತ್ತು ಕುಂತ್ಕೊಂಡವನಲ್ಲ. ಸೊ ಹಾಗಾಗಿ ಬಹುಶಃ ಅದು ನಮ್ಮ ತಂದೆ ತಾಯಿಯಿಂದ ಬಂದಂಥ ನನಗೆ ಬಹುಳಿ, ಮತ್ತು ನಾವು ಏನು ತಗೊಂಡಂಥ ಆ ಒಂದು ಆಹಾರ ಪದ್ಧತಿ ಇವೆಲ್ಲವೂ ಸಹ ಪರಿಣಾಮ ಬೀರಿದೆ ಅಂತ ಅಂದ್ಕೊಳ್ತೀನಿ. ನೀವು MA MPhil ಕೂಡ ಮಾಡಿದ್ದೀರಿ. ನೀವು MPhil ಮಾಡುವಾಗ ಟೊಮೆಟೊ ಕ್ರೈಸಿಸ್ ಮೇಲೆ ಒಂದು ಥೀಸಿಸನ್ನು ಕೂಡ ಪ್ರೆಸೆಂಟ್ ಮಾಡಿದ್ದೀರಿ. ಎಲ್ಲೋ ಒಂದು ಕಡೆ ಆ ಸಮಾಜಮುಖಿಯಾಗಿ ನಿಮ್ಮ ಆಲೋಚನೆಗಳು ಅಥವಾ ನಿಮ್ಮ ಕಾರ್ಯವೈಖರಿ ಬೆಳವಣಿಗೆಗೆ ನಿಮ್ಮ ವಿದ್ಯಾಭ್ಯಾಸದ ಹಾದಿ ಕೂಡ ಸಹಾಯ ಮಾಡ್ತವೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು MA Economicsಅಲ್ಲಿ MA in Economics ಮುಗಿಸಿದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ತದನಂತರ ನನಗೆ MPhil ಸೀಟ್ ಸಿಕ್ತು. ನೋಡಿದಾಗ ಆ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾನು MPhil ಮಾಡಿದಂಥದ್ದು ಕೋಲಾರ ಜಿಲ್ಲೆ ಟೊಮೆಟೊ ಕ್ರೈಸಿಸ್ ಬಗ್ಗೆ. ಅಲ್ಲಿ ಏನಾಗ್ತಿತ್ತಂದ್ರೆ ರೈತರು ಅವರು ಒಂದು ಒಂದು ಯಾರಾದರೂ ಒಂದು ಬೆಳೆ ಇಟ್ಟರೆ ರೈತರು ಎಲ್ಲರೂ ಅದೇ ಬೆಳೆನೇ ಇಡೋದು. ಅದೇನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಅದೇ ತುಂಬ ಸಪ್ಲೈ ಜಾಸ್ತಿ ಆಗಿ ಡಿಮ್ಯಾಂಡ್ ಕಡಿಮೆ ಆಗೋದು. ಅವಾಗ ಯಾರು ಮಾರ್ಕೆಟಲ್ಲಿ ಯಾರು ಕೊಳ್ಳಿಲ್ಲ ಅಂದರೆ ಆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಂದು ಆ ಮಾರ್ಕೆಟ್ ಮುಂದೆ ಎಲ್ಲೆಂದ್ರೆ ಅಲ್ಲಿ ರೈತರ ತೋಟಗಳಲ್ಲಿ ಮತ್ತು ರೈತರು ಇರೋವಂಥ ರಸ್ತೆ ಎಲ್ಲಿ ಅವ್ರಿಗೆ ಹತ್ತಿರ ಇದೆ
ಆ ರಸ್ತೆಲ್ಲ ಹಾಕ್ಬಿಟ್ಟು ಟೊಮೆಟೋನ ಎಲ್ಲ ಒಂದು ಸ್ಟ್ರೈಕ್ ಮಾಡಿ ಅವರು ಪ್ರತಿಭಟನೆ ಮಾಡೋರು. ನಾನು ಯಾಕೆ ಈ ಥರ ಆಗಿದೆ, ಯಾಕೆ ಈ ಥರ ಇವರು ಒಂದು ಮಿಶ್ರ ಬೇಸಾಯ ಯಾಕೆ ಮಾಡಬಾರ್ದು, ಮತ್ತು ಯಾಕೆ ಇವ್ರಿಗೆ ಮಾರ್ಕೆಟ್ ಮಾಹಿತಿ ಒಂದು ಕೊರತೆ ಇದೆ ನಮ್ಮ ರೈತರುಗಳಲ್ಲಿ, ಈ ಒಂದು ಬೇರೆ ಬೇರೆ ಬೆಳೆಗಳು ವಾಣಿಜ್ಯ ಬೆಳೆಗಳ ಬಗ್ಗೆ ಎಲ್ಲರೂ ಒಂದು ಡಿಸ್ಟ್ರಿಬ್ಯೂಷನ್ ಆಯ್ತಂದರೆ ಅದು ಎಲ್ಲ ಸಂದರ್ಭದಲ್ಲಿ ಎಲ್ಲ ಕಾಲಕ್ಕೂ ಒಂದು ಒಂದು ಮಾರುಕಟ್ಟೆ ಮಾಹಿತಿ ಮೇರೆಗೆ ಒಂದು ಸಾಕಷ್ಟು ಒಂದು ಜನಗಳು ಒಂದು ಬೆಲೆ ಸಿಗುತ್ತೆ ಅನ್ನೋ ಒಂದು ವಿಚಾರನ ನನಗೆ ಅದು ಅನಿಸಿತ್ತು. ಹಾಗಾಗಿ ನಮಗೆ ಏನು ಡಾಕ್ಟರ್ ಇವರು ನಮಗೆ ಸಿಕ್ಕಿದ್ರು ಗೈಡು, ಅವರು ಸಹ ನನಗೆ ಅದನ್ನೇ ಒಂದು ಅಡ್ವೈಸ್ ಮಾಡಿದ್ರು. ನೀವು ಒಂದು ಕೋಲಾರ ಜಿಲ್ಲೆ, ನಿಮ್ಮದು ಕೋಲಾರ, ನನ್ನ ಗೈಡೂಗೆ ಸಹ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು, ಅವರು ಏನು ಅಂದರೆ ಅವರು ಸಹ ನನಗೆ ಡಾಕ್ಟರ್ ವೆಂಕಟೇಶಪ್ಪ ಅಂತೇಳಿ ಅವರು ನನಗೆ ಗೈಡಾಗಿ ಸಿಕ್ಕಂಥವರು, ಅವರು ಪ್ರೊಫೆಸರ್ ಆಗಿದ್ದರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಅವರು ನಾನು ಕೋಲಾರ ಜಿಲ್ಲೆಯವನು, ನೀನು ಯಾಕೆ ಅದ್ರ ಮೇಲೆ ಒಂದು ಇದು ಮಾಡಬಾರ್ದು ಅಂದಕ್ಕೆ, ಹೌದು ಸರ್ ನನಗೂ ಅದ್ರ ಇಂಟ್ರೆಸ್ಟ್ ಇದೆ ಅಂತೇಳಿ ನಾನು ಅದ್ರ ಮೇಲೆ ಒಂದು ಇದು ಮಾಡಿ ನಂದು ಥೀಸಿ ಸಬ್ಮಿಟ್ ಮಾಡಿದೆ. ನನಗೆ ಅದರಲ್ಲಿ ಒಂದು ಅತಿ ಹೆಚ್ಚಿನ ಒಂದು ಮಾರ್ಕ್ಸ್ ಬಂತು, ಬಹುಶಃ 3rd rank ಅಂತ ಅಂದ್ಕೊಳ್ತೀನಿ. ಟೋಟಲ್ 40 ಜನದಲ್ಲಿ ನನಗೆ 3rd rank ಬಂದಿತ್ತು. ಅಷ್ಟೇ ಅಲ್ಲ, ಹೆಚ್ಚು ಪ್ರಶಂಸೆಗೂ ಕೂಡ ಗುರಿಯಾದ್ರಿ. ವೀಕ್ಷಕರೇ, ನೋಡಿದ್ರಲ್ಲ, ಎಜುಕೇಷನ್ ಮೇಕ್ಸ್ ಮ್ಯಾನ್ ಅ ಮ್ಯಾನ್ ಅನ್ನೋ ಒಂದು ಮಾತಿದೆ. ಶಿಕ್ಷಣ ಮನುಷ್ಯನನ್ನ ಮನುಷ್ಯನನ್ನಾಗಿ ಮಾಡುತ್ತೆ. ಹಾಗೆ ಒಬ್ಬ ಅಧಿಕಾರಿಯಾಗಿ ಅವ್ರು ಬರೋದಕ್ಕೆ ಮುಂಚೆ ಕಲಿಕೆ ಅನ್ನುವಂಥದ್ದು ಅವ್ರ ಒಳಗೆ ಹೆಚ್ಚಿನ ಒಂದು ಆಲೋಚನೆಗೆ ಗ್ರಾಸವಾಗೋದಕ್ಕೆ ಅವಕಾಶ ಮಾಡಿಕೊಡ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಂದು ಪುಟ್ಟ ವಿರಾಮದ ನಂತರ. Desires change as you grow. Breathtaking selections to match your desire. Sultan, diamonds and gold. ವೀಕ್ಷಕರ ವಿರಾಮದ ನಂತರ ತಮ್ಮೆಲ್ಲರಿಗೂ ಬ್ರ್ಯಾಂಡ್ ಅಂಬಾಸಿಡರ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆಯಲ್ಲಿ ದಕ್ಷ ಅಧಿಕಾರಿಗಳಾದಂತಹ ಶ್ರೀ ವಿಶ್ವನಾಥರಿದ್ದಾರೆ. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ವಿದ್ಯಾರ್ಥಿ ದಶೆ ಬಗ್ಗೆ ಮಾತಾಡ್ತಾ ಇದ್ವಿ, ಆಮೇಲೆ ನಿಮ್ಮ ವೃತ್ತಿ ಜೀವನ ಪ್ರಾರಂಭ ಆದಾಗ ಬಹಳಷ್ಟು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ರಿ. ನೀವು ಎಲ್ಲೆಲ್ಲಿ ಕೆಲಸ ಮಾಡಿದಿರೋ ಅಲ್ಲಿ ಎಲ್ಲವೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಕಟ್ಟೋದಾಗಿರ್ಬೋದು, ಅಲ್ಲಿರೋ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಒಂದು ಕ್ವಾರ್ಟರ್ಸ್ ವ್ಯವಸ್ಥೆ ಮಾಡಿಸೋದಾಗಿರ್ಬಹುದು. ಎಲ್ಲರೂ ಹೇಳ್ತಾರೆ ನಿಮ್ಮ ಬಗ್ಗೆ ತಿಳಿದವರು, ನಿಮ್ಮ ಬಗ್ಗೆ ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಜನರ ಬಗ್ಗೆ ಅವ್ರ ಬಗ್ಗೆ ಒಂದು ಕಾಳಜಿ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತ ಮೇಡಮ್, ಪೊಲೀಸ್ ಇಲಾಖೆ ಅಂದರೆ ನಾವು ಯಾವಾಗಲೂ ಸಹ ಒಂದು ಸಾಕಷ್ಟು ಒಂದು ರಿಸ್ಕಲ್ಲಿ ಕೆಲಸ ಮಾಡ್ತಿರ್ವಿ. ನಮ್ಮ ನೆತ್ತಿ ಮೇಲೆ ಯಾವಾಗಲೂ ಕತ್ತಿ ತೂಗಾಡ್ತಾನೆ ಇರುತ್ತೆ. ನಾವು ಒಂದು 100 ಜನಕ್ಕೆ ಸಹಾಯ ಮಾಡಿದ್ರು 101ನೇದು ಮಾಡಲಿಲ್ಲ ಅಂತಂದರೆ ನಮ್ಮನ್ನು ಬ್ಲೇಮ್ ಮಾಡ್ತಾರೆ, ಅದು ಸರ್ವಸಾಮಾನ್ಯ. ಈ ಮಧ್ಯದಲ್ಲೂ ಸಹ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ಈ ಸಮಾಜಮುಖಿ ಅಂತೇಳಿ ಒಂದು ಲಾಂಡರ್ ಜೊತೆಯಲ್ಲೇ ಯಾಕಂದರೆ ನಮ್ಮ ಪೊಲೀಸವರು ಅಂತಂದರೆ ಒಂದು ಥರ ಒಂದು ಸಾರ್ವಜನಿಕರು ಮತ್ತು ಪಬ್ಲಿಕ್ಸ್ ಮಧ್ಯದಲ್ಲಿ ಒಂದು ಕಂದಕ ಇದೆ. ಸೊ ಹಾಗಾಗಿ ಏನಾಗಿದೆ, ನಾವು ಒಂದು ಎಷ್ಟೋ ಕಡೆ ನಮ್ಮ ಪೊಲೀಸವರು ಅಂತಂದರೆ ಈಗ ಆ ಪರಿಸ್ಥಿತಿ ಕಡಿಮೆ ಆಗಿದೆ ತುಂಬ. ಎಷ್ಟೋ ಕಡೆ ನಾವು ಒಂದು ಇನಿಷಿಯಲ್ ಸ್ಟೇಜಲ್ಲಿ ಒಂದು ಸುಮಾರು ಒಂದು 20-22 ವರ್ಷಗಳಿಂದ ನಮ್ಮ ಕೆರಿಯರ್ ಪ್ರಾರಂಭ ಆದಾಗ ಎಷ್ಟೋ ಕಡೆ ಪೊಲೀಸವ್ರಿಗೆ ಮನೆ ಕೊಟ್ರಸೆ ಕೊಡ್ತಿರ್ಲಿಲ್ಲ, ಸರಿ ಬಾಡಿಗೆ ಮನೆ ಕೊಡ್ತಿರ್ಲಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವ್ಯಾಕೆ, ನಾವೆಲ್ಲ ಒಂದು ಕುಟುಂಬ ಒಂದು ಕಡೆ ಇದ್ದರೆ ಒಂದು ಸಾಕಷ್ಟು ಒಂದು ಯಾವುದಾದ್ರೂ ಒಂದು ಲಾಂಡ್ ಆರ್ಡರ್ ಇಶ್ಯೂಸ್ ಆದಾಗ ತಕ್ಷಣ ಓಡಿ ಬರ್ತಾರಂತೇಳಿ ನನ್ನ ಕೆರಿಯರ್ ಏನು ಪ್ರಾರಂಭ ಆಯಿತು ಅಮೃತೂರ್ ಪೊಲೀಸ್ ಠಾಣೆಯಿಂದ ಇದು ತನಕ ಇದೆ. ನಂದು 23 ವರ್ಷಗಳ ಒಂದು ಜರ್ನಿಯಲ್ಲಿ ಎಲ್ಲಿ ಹೋದರೆ ಅಲ್ಲಿ ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡ ಇಲ್ಲಾಂದರೆ ಕಟ್ಟಡ ನಿರ್ಮಾಣ ಮಾಡೋದು, ಮತ್ತು ಎಲ್ಲಿ ನೆಕ್ಸ್ಟು ಒಂದು ಸೂಟಬಲ್ ಪೊಲೀಸ್ ಠಾಣೆ ಅಂತ ನಮಗೆ ಒಂದು ಅನಿಸುತ್ತೆ. ಏನು ಒಂದು ಹೋಬಳಿ ಹೆಡ್ ಕ್ವಾರ್ಟ್ರು, ಪಾಪ್ಯುಲೇಷನ್ ಜಾಸ್ತಿ ಆಗಿರುತ್ತೆ, ಅಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿರ್ತಾರೆ, ಅಲ್ಲಿ ನೆಕ್ಸ್ಟು ಒಂದು ಔಟ್ ಪೋಸ್ಟ್ ಮಾಡೋದು, ಅಲ್ಲಿ ಅಲ್ಲಿ ಜಾಗದಲ್ಲಿ ಲೋಕಲ್ ಒಂದು ಏನು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಪೊಲೀಸ್ ಲ್ಯಾಂಡ್ ಹುಡುಕಿ ಅದನ್ನು ತಹಸೀಲ್ದಾರು ಮತ್ತು ACDC ಮುಖಾಂತರ ಅದನ್ನು ಸ್ಯಾಂಕ್ಷನ್ ಮಾಡೋದು, ಅದನ್ನು ಕ್ವಾರ್ಟರ್ಸ್ ಕಟ್ಸೋದು, ಮತ್ತು ನಮ್ಮ ಸ್ವಂತ ಕಟ್ಟಡ ಎಲ್ಲೆಲ್ಲಿ ಇರೋದಿಲ್ವೋ ಅಲ್ಲಿ ಪೊಲೀಸ್ ಠಾಣೆನ ನಿರ್ಮಾಣ ಮಾಡೋದು, ಒಂದು ಸುಸಜ್ಜಿತವಾದಂಥ ಒಂದು ಮುಂದುಗಡೆ ಒಂದು ಜಾಗ, ಮತ್ತು ವೆಹಿಕಲ್ ಪಾರ್ಕಿಂಗ್ ನಮ್ಮ ಗಾಡಿಗಳು ಹಾಕ್ಕೊಳ್ಳೋಂಥ ಒಂದು ಏನು ಒಂದು ಹಾಕ್ಲಿಕ್ಕೆ ಒಂದು ಜಾಗ, ನಮ್ಮ ಪೆರೇಡ್ ಮಾಡಲಿಕ್ಕೆ ಒಂದು ಮೈದಾನ, ಕವಾಯತು ಮೈದಾನ, ಈ ಥರದ ಒಂದು ಮೂಲಭೂತ ಸೌಕರ್ಯಗಳ
ಆಗ್ಬೇಕಂತೇಳಿ ಅದ್ರ ನನ್ನ ಏನು ಕೆರಿಯರ್ ಪ್ರಾರಂಭ ಆದವೆ ಅವಾಗಲಿಂದನೂ ಸಹ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ, ಈಗಲೂ ಮಾಡ್ಕೊಂಡು ಬಂದಿದ್ದೀನಿ. ನಾನು ಈಗ ಯಾವ ಮಟ್ಟಕ್ಕಂತಂದರೆ ಅಲ್ಲಿ ಸಾರ್ವಜನಿಕರು ಸರ್ ನೀವು ದಯವಿಟ್ಟು ನಮ್ಮ ಏರಿಯ ಭಾಗಕ್ಕೆ ಬನ್ನಿ, ನಮ್ಮ ಇದರಲ್ಲಿ ಇನ್ನೂ ಸಹ ಒಂದು ಸ್ವಂತ ಕಟ್ಟಡ ಇಲ್ಲ, ಕ್ವಾರ್ಟರ್ಸ್ ಇಲ್ಲ, ನೀವು ಬಂದರೆ ಅವೆಲ್ಲ ಆಗುತ್ತೆ ಅಂತೇಳಿ ಸಾರ್ವಜನಿಕರು ಕೆಲವೊಂದು ಲೀಡರ್ಗಳು ನಮ್ಮನ್ನು ಕರೆಯೋ ಮಟ್ಟಕ್ಕೆ ಒಂದು ಕೆಲವರು ನಮ್ಮ ಒಂದು ಅವರು ಅಭಿವ್ಯಕ್ತಿಪಡಿಸ್ತಾರೆ ಅವರು ವಿಚಾರನ. ಸೊ ಅದಕ್ಕೆ ನಾವು ಒಂದು ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತಲ್ಲ, ಆ ಜಾಗದಲ್ಲಿ ಏನಾದರೂ ಒಂದು ಬಿಟ್ಟು ಬರಬೇಕು, ಆ ಜಾಗದಿಂದ ನಾವು ಪಡ್ಕೊಂಡಿದ್ದೀವಿ ವಾಪಸ್ ಆ ಜಾಗಕ್ಕೆ ಏನಾದರೂ ಕೊಡಬೇಕನ್ನೋ ಒಂದು ಮೂಲಭೂತ ಸಿದ್ಧಾಂತ, ಒಂದು ಒಳ್ಳೆ ಸದುದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಒಂದು ನಮಗೆ ಅದ್ರ ಬಗ್ಗೆ ಒಂದು ಕಾಳಜಿ ಇರೋದಕ್ಕೋಸ್ಕರ ಅದನ್ನು ನಾನು ಮೊದಲಿನ ರೂಢಿಸ್ಕೊಂಡು ಬಂದೆ ಮಾಡಿಸ್ಕೊಂಡ್ಬರ್ತಿದ್ದೀರಿ ಸರ್. ಹಾಗೆ ತುಮಕೂರು ಹತ್ರ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಜನರಷ್ಟೇ ಅಲ್ಲ ಜೊತೆಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಹೋಗಿ ಕೆಲಸ ಮಾಡೋದಕ್ಕೆ ಹೆದರ್ಕೋತಾರೆ. ಅದನ್ನು ಒಂದು ಸಾಮಾನ್ಯ ಜನರು ವಾಸ ಮಾಡೋ ಹಳ್ಳಿ ಅನ್ನೋದಕ್ಕಿಂತ ಹೆಚ್ಚು ನೆಕ್ಸಲೇಟ್ಸ್ ಅವರ ಒಂದು ಜಾಗ ಅಂತ, ಒಂದು ಭಯೋತ್ಪಾದಕರ ಒಂದು ವಾತಾವರಣ ಇದ್ದಂತಹ ಜಾಗ. ನೀವು ಅಲ್ಲಿ ಹೋಗಿ ಕೆಲಸ ಮಾಡಿದಾಗ ಹೆಚ್ಚು ಬದಲಾವಣೆಗಳನ್ನು ತಂದ್ರಿ, ಇವತ್ತು ಜನ ಅಲ್ಲಿ ನಿರ್ಭೀತಿಯಿಂದ ಬದುಕ್ತಾ ಇದ್ದಾರೆ, ಆ ದಿನದ ಬಗ್ಗೆ ಆ ಜಾಗದ ಬಗ್ಗೆ ಏನು ಹೇಳ್ತೀರಿ? ಹಾಂ, ಖಂಡಿತ. ಮುಖ್ಯವಾಗಿ ಅಲ್ಲಿ ನಾನು ಪಾವಡ ಒಂದು ಒಂದು ಪ್ರೊಫೆಷನರ್ ಅಂತ ಹೋದಾಗ ನಂದು ಪ್ರಾಯೋಗಿಕ ಏನು ಒಂದು ಬೇಸಿಕ್ ಟ್ರೈನಿಂಗ್ ಮೈಸೂರು ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ ಆಯಿತು. ತದನಂತರ ನನಗೆ ತುಮಕೂರು ಜಿಲ್ಲೆ ಒಂದು ಅಲರ್ಟ್ ಮಾಡಿದ್ರು. ಸೊ ನನ್ನ ಜೊತೆಯಲ್ಲಿ ಇನ್ನೂ ಒಂದು 10 ಜನ ಅಧಿಕಾರಿಗಳನ್ನು ಮಾಡಿದ್ರು. ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ತುಂಬ ನಕ್ಸಲ್ಸ್ ಭಾಳ ಇತ್ತು. ಅಲ್ಲಿ ಹೋದಾಗ ಪಾವಗಡದಲ್ಲಿ ಒಬ್ಬರು ರವಿನಾರಾಯಣ ಅಂತೇಳಿ ತುಂಬ ಒಳ್ಳೆ ಅಧಿಕಾರಿ ಇದ್ದರು. ಆನಂತರ ಹೆಚ್ ಆಂಜನೇಯ ಅಂತೇಳ್ಬಿಟ್ಟು ತುಂಬ ಒಳ್ಳೆ ಟಫ್ ಆಫೀಸರ್ ಇದ್ದರು. ಸೊ ಅವ್ರ ಕೆಳಗಡೆ ನಾವು ಕೆಲಸ ಮಾಡೋಂಥ ಅವಕಾಶ ಸಿಕ್ತು. ಅಲ್ಲಿ MK ಥಾಮಸ್ ಅಂತ ಹೇಳ್ಬಿಟ್ಟು ಒಳ್ಳೆ ಅಧಿಕಾರಿ ಇದ್ದರು. ಅವರೆಲ್ಲವರು 3 ಜನನು ಹೇಗಿದ್ದರಂದರೆ ನಮ್ಮ ತುಂಬ ಒಂದು ಟಫ್ ಆಫೀಸರ್ ಎಲ್ಲದರಲ್ಲೂ ಸಹ ಅವರು ಅವರ ಕೆಳಗಡೆ ನಾವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಮಗೆ ಒಂದು ಅದರ ಅವಕಾಶ ಸಿಕ್ತು. ದಿನ ಬೆಳಗಾದರೆ ಎಲ್ಲ ಬೆಟ್ಟಗಳು ಕೂಮಿಂಗ್ ಮಾಡೋದು ಪ್ರತಿಯೊಂದೂ. ಆವಾಗೇನು ಅನಿಸ್ತು, ನನಗೆ ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಂದು ಪ್ರಾಯೋಗಿಕ ತರಬೇತಿ ಮುಗಿದ ನಂತರ ನನಗೆ ONS ಕೊಟ್ಟೆ ಪೋಸ್ಟಿಂಗ್ ಕೊಟ್ಟರು. ಸೊ ಅಲ್ಲಿಯೂ ಸಹ ನಾವು ಇರೋವರೆಗೂ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಸೊ ನಾನು ಅಲ್ಲಿಂದ ನನಗೆ ಗೌರಿಬಿನೂರು ಗ್ರಾಮಾಂತರಕ್ಕೆ ವರ್ಗಾವಣೆಗೆ ಬಂದು ಒಂದು ಕರೆಕ್ಟಾಗಿ ಒಂದು 22 ದಿವಸಕ್ಕೇ ನಮ್ಮ ಇಬ್ಬರು ಪೊಲೀಸರು ಓಡಿದು 2 ರೈಫಲ್ ಕಿತ್ಕೊಂಡು ಹೋದ್ರು. ಒಂದು ಅರ್ಯಾಕ್ ಜೀಪ್ ಸುಟ್ಟಾಕಿ ಸುಮಾರು ಒಂದು 5-6 ಲಕ್ಷ ದುಡ್ಡು ಕಿತ್ಕೊಂಡು ಹೋದ್ರು ನಕ್ಸಲ್ಸು. ಆವಾಗ ಜನ ಸಾರ್ವಜನಿಕರು ಅವರು ಇದ್ದಿದ್ರೆ ಈ ಥರ ಘಟನೆ ಆಗ್ತಿರ್ಲಿಲ್ಲ ತುಂಬ ಇದಂತ. ಅದು ಅದು ಕಂಬದೂರ್ ಅಂತ ಊರು ಬರುತ್ತೆ, ಆಂಧ್ರ ಈ ಕಡೆಯಿಂದ ಬಂದರೆ ಕಲ್ಯಾಣ ದುರ್ಗದಿಂದ ಕುಂದುರ್ಪಿ ಕಂಬದೂರು ಅಂತೇಳಿ ಆ ಒಂದು ಪೊಲೀಸ್ ಸ್ಟೇಷನ್ ಆಂಧ್ರಕ್ಕೆ ಸೇರೋಂಥದ್ದು. ಅದು ರಾಮಗಿರಿ ಮಂಡಲಂ ಬರುತ್ತೆ. ಅಲ್ಲಿ ಆ ಬಾರ್ಡರಿಂದ ಬರುವಂಥ ಸಂದರ್ಭದಲ್ಲಿ ಫಸ್ಟ್ ಠಾಣೆ ಇಲ್ಲಿಗೆ ಸಿಗುತ್ತೆ. ತದನಂತರ ಇನ್ನೊಂದು ರೂಟಲ್ಲಿ ಬಂದರೆ ಪಾವಗಡ ರಾಮಗಿರಿ ಕಡೆಯಿಂದ ಬಂದರೆ ಇದು ಇನ್ನೊಂದು ತಿರುಮಣಿ ಅಂತ ಪೊಲೀಸ್ ಸ್ಟೇಷನ್ ಸಿಗುತ್ತೆ. ಮೇಯ್ನ್ ಎಫೆಕ್ಟ್ ಆಗೋದು ಪಾವಗಡಕ್ಕಿಂತ ಮೊದಲು ತಿರುಮಣಿ ಮತ್ತು ವೈನಸ್ಕೋಟೆ. ಸೊ ಅಲ್ಲಿ ಭಾಗದಲ್ಲಿ ನಾನು ಕೆಲಸ ಮಾಡಿದ್ವಿ ಒಂದು, ಮತ್ತು ಪ್ರೊಫೆಷನರ್ ಆಗಿ ಸಹ ಅಲ್ಲಿ ಸುಮಾರು 1 ವರ್ಷಕಾಲ ಕೆಲಸ ಮಾಡಿದ್ವಿ. ಮತ್ತು ಇಂಡಿಪೆಂಡೆಂಟ್ ಚಾರ್ಜ್ ಸಹ ಅಲ್ಲೇ ಕೊಟ್ಟರು ನನಗೆ. ಸೊ ಆವಾಗ ಅಲ್ಲಿನ ಅಧಿಕಾರಿಗಳು ನಮ್ಮ ಇವನು ನಂದು ಒಂದು ನೋಡಿ ನಂದು ಫಿಸಿಕಲ್ ಫಿಟ್ನೆಸ್ಸು ಮತ್ತು ನಮ್ಮದು ಏನು ಡೆಡಿಕೇಶನ್ ಇತ್ತು ಯಾವ ಇಂಥ ಅಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಿತ್ತು. ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬೆಟ್ಟ ಹತ್ತಕ್ಕೆ ಬಾಟಮ್ ಅದು ಟಾಪ್ ಟು ಕೆಳಗಡೆಯಿಂದ ಮೇಲ್ಗಡೆ ಹೋಗೋವರೆಗೂ ಎಲ್ಲೂ ಒಂದು ಕಡೆ ನಿಂತ್ಕೊಳ್ತಿರಲಿಲ್ಲ. ಎಲ್ಲೂ ಸುಸ್ತಾಯ್ತು ಅಂತ ಕುಂತ್ಕೊಳ್ಳೋದು ಅಥವಾ ನೀರು ಕುಡಿಯೋದು ಆ ಥರ ಯಾವುದೂ ಮಾಡ್ತಿರ್ಲಿಲ್ಲ. ಹಂಗಾಗಿ ಅವ್ರೇನಾಯಿತು ಒಂಥರ ಖುಷಿ ಇತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ನಮಗೆ ಬೆನಿಫಿಟ್ ಪ್ರೋತ್ಸಾಹ ಮಾಡಿದ್ರು. ಸೊ ಹಾಗಾಗಿ ಅಲ್ಲಿ ಒಂದು ಜನರ ಜೊತೆಲಿ ಒಳ್ಳೆ ಕಾಂಟ್ಯಾಕ್ಟ್ ಇತ್ತು. ಈಗಲೂ ಸಹ ನನಗೆ ಪಾವಡದಿಂದ ಸಾಕಷ್ಟು ಕರೆಗಳು ಬರುತ್ತೆ ನನಗೆ. ಈಗಲೂ ವಯ್ಯನಕೋಟೆ ಜನತೆ ಅಂತೂ ನಿಮ್ಮನ್ನು ಈಗಲೂ ನೆನೆಸ್ಕೋತಾರೆ. ಹೌದು, ಪಾವಗಡದಲ್ಲಿ ಸಾಕಷ್ಟು ಜನ ಒಂದು ಲೀಡರ್ಸು ನಮ್ಮ ಸೇವೆಯನ್ನು ಗುರುತಿಸಿ ಈಗಲೂ ಸಹ ಕರೆ ಮಾಡ್ತಾರೆ. ಅವ್ರು ಯಾವುದಾದ್ರೂ ಒಂದೋ ಕೆಲಸ ಇದು ಏನಾದರೂ ಒಂದು ಮದುವೆ ಶುಭ ಕಾರ್ಯಗಳು ಬಂದರೆ ನಮಗೆ ಇನ್ವಿಟೇಷನ್ ಬರಬೇಕು ಸರ್ ನೀವು ಅಂತ ಕರೀತಾರೆ. ಅದಕ್ಕೆ ಹಂಗಾಗಿ ಒಂದು ಒಳ್ಳೆ ಒಳ್ಳೆ ಜಾಗ ಅಂತ ಹೇಳಿ ಖುಷಿಯಾಗುತ್ತೆ ಸರ್, ಕೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ. ಸರ್, ನಿಮ್ಮ ಸಾಧನೆಯನ್ನು ಗುರುತಿಸಿ ನಿಮಗೆ ವಿವೇಕಾನಂದ ಯೂತ್ ಐಕಾನ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ರು, ಹಾಗೆ ನಿಮಗೆ ಮೆಡಲ್ ಕೂಡ ಬಂದಿದೆ. ಆ ದಿನಗಳನ್ನು ನೋಡಿದಾಗ ಇನ್ನೂ ಜವಾಬ್ದಾರಿ ಹೆಚ್ಚಾಗುತ್ತಾ,
ಭಾವುಕರಾಗ್ತೀರಿ. ನೀವು ಒಬ್ಬ ಯೂನಿಫಾರ್ಮ್ ಹಾಕೊಂಡಿರೋ ಡೈನಾಮಿಕ್ ಆಫೀಸರ್ ಅಂತ ನಮ್ಮೆಲ್ರಿಗೂ ಗೊತ್ತಿದೆ, ಆದರೆ ನಿಮ್ಮೊಳಗೆ ಒಂದು ಸಣ್ಣ ಮಾನವೀಯತೆ ಮೆರೆಯುವಂತಹ ಒಂದು ಮನಸ್ಸು ಕೂಡ ಇದೆ. ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು ಒಳ್ಳೆ ಒಂದು ತುಂಬ ನಟೋರಿಯಸ್ ಒಂದು ಗ್ಯಾಂಗ್, ಕ್ಯಾಟ್ ರಾಜ ಅಂತ ಹೇಳ್ಬಿಟ್ಟು ಒಂದು ಗ್ಯಾಂಗು, ಅದು ಎಲ್ಲಂದ್ರೆ ಅಲ್ಲಿ ಪಬ್ಲಿಕ್ಸ್ಗೆ ಒಡೆದು ಮತ್ತೆ ಕಿತ್ಕೊಂಡು ಹೋಗೋದು, ರಾಬರಿ ಮಾಡೋದು, ಡಕಾಯಿತಿ ಮಾಡೋದು, ಎಲ್ಲಾದರೂ ಒಂದು ಕಡೆ ಯಾರಾದರೂ ಫೈನಾನ್ಸ್ ತೊಗೊಂಡು ಹೋಗ್ತಿದ್ರೆ ಅಟ್ಯಾಕ್ ಮಾಡೋದು, ಆ ಥರದ ಒಂದು ಟೀಮು ಮತ್ತು ಬೇರೆ ಬೇರೆ ಒಂದು ಗ್ಯಾಂಗ್ಗಳು, ನಾವು ಒಂದು ಈ ತಮಿಳ್ನಾಡಿಗೆ ರಿಲೇಟೆಡ್ ಸಂಬಂಧಪಟ್ಟಂಥ ಗ್ಯಾಂಗ್ಗಳು ಸಾಕಷ್ಟು ಒಂದು ಸುಮಾರು ಒಂದು 30-45 ಪ್ರಕರಣಗಳನ್ನು ಆ ಸಂದರ್ಭದಲ್ಲಿ ನಾನು ಅಲ್ಲಿ ನಮ್ಮ ಎಲ್ಲ ಸಹಕಾರದಿಂದ, ನಮ್ಮ ಮೇಲಧಿಕಾರಿಗಳು ಒಂದು ಮಾರ್ಗದರ್ಶನ ಮತ್ತು ನಮ್ಮ ಏನು ನಮ್ಮ ಸಿಬ್ಬಂದಿಯವರು ಒಂದು ಕಲೆಕ್ಟಿವ್ ಎಫರ್ಟಲ್ಲಿ ಆ ಸಂದರ್ಭದಲ್ಲಿ ನನಗೆ ಅದನ್ನು ಕೇಸ್ ನಿಮ್ಮ ನಾನೆಲ್ಲೂ ನನಗೆ ಮೆಡಲ್ ಕೊಡಿ ಅಂತ ಅಪ್ಲಿಕೇಶನ್ ಆಗಲಿಲ್ಲ, ನಮ್ಮ ಅಧಿಕಾರಿಗಳೇ ಏ ಇದು ಮಾಡಿರಿ ಯಾಕೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ಅದು ಆ ಟೈಮಲ್ಲಿ 2016 ನನಗೆ ಮೊನ್ನೆ ಮುಖ್ಯಮಂತ್ರಿಗಳ ಪದಕ ಸಿಕ್ತು, ತುಂಬ ಖುಷಿಯಾಗಿದೆ. ಆಮೇಲೆ ಅದಕ್ಕೆಲ್ಲ ನಮ್ಮ ಎಲ್ಲ ಒಂದು ಸಿಬ್ಬಂದಿಗಳು ಒಂದು ನಾನು ಒಬ್ಬನೇ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಪೊಲೀಸ್ ಇಲಾಖೆಯಲ್ಲಿ. ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಅದರ ಬೆನ್ನ ಹಿಂದೆ ನಮ್ಮ ಎಂಟೈರ್ ಸ್ಟಾಫ್ ಇದ್ದಾರೆ, ಅವರು ತುಂಬ ಡೆಡಿಕೇಶನ್ ಇರುತ್ತೆ. ಯಾಕಂದರೆ ಪ್ರತಿಯೊಂದು ಗ್ರಾಸ್ ರೂಟ್ ಲೆವೆಲಲ್ಲಿ ಹೋಗಿ ಪ್ರತಿಯೊಂದು ಕಳ್ಳನ್ನು ಚೇಜ್ ಮಾಡಿ ಹಿಡಿಯೋಂಥದ್ದು, ತರೋಂಥದ್ದು, ಪ್ರತಿಯೊಂದು ನಾವು ಸೂಪರ್ವಿಷನ್ ಮಾಡ್ಬೋದು ಅಥವಾ ಲೀಡ್ ಮಾಡ್ಬೋದು ಟೀಮ್ನ, ಆದರೆ ಅವರೆಲ್ಲ ಪ್ರಾಣನ ಹೊತ್ತೆ ಇಟ್ಟು ಅವನು ಕಳ್ಳ ಚಾಕು ಹಾಕಿದ್ರು, ಡಕಾಯಿತಿ ಚಾಕು ಹಾಕಿಸ್ಕೊಳಿದ್ರು, ಫಸ್ಟು ಒಂದು ಹಾಕೋಂಥದ್ದು ಯಾರು ಮುಂಚೂಣಿಯಲ್ಲಿ ಇರ್ತಾರೆ ಅವ್ರಿಗೇನೆ. ಸೊ ಹಾಗಾಗಿ ನಮಗೆ ಆ ಸಂದರ್ಭದಲ್ಲಿ ನಮಗೆ ಒಂದು ಗುರುಸಿ ಮೊನ್ನೆ ಮುಖ್ಯಮಂತ್ರಿಗಳ ಪದಕ ಸಿಕ್ತು, ಅದು ತುಂಬ ಖುಷಿ ಇದೆ. ಸರ್, ತಮಗೆ ವಿವೇಕಾನಂದ ಯೂತ್ ಐಕಾನ್ ಅವಾರ್ಡ್ ಬಂದಿದೆ, ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಯಾವ ಸಂದರ್ಭದಲ್ಲಿ ನಿಮಗೆ ಪ್ರಶಸ್ತಿ ಬಂತು ಅಂತ ದಯವಿಟ್ಟು ತಿಳಿಸ್ಕೊಡಿ. ಮೇಡಮ್, ಮೊದಲನೇ ಒಂದು ಕೋವಿಡ್ ಏನು ಬಂತು ಆ ಸಂದರ್ಭದಲ್ಲಿ ನಾನು ಜಿಗ್ನಿ ಪೊಲೀಸ್ ಠಾಣೆಯಲ್ಲಿದ್ದೆ, ಎರಡನೇ ಕೋವಿಡ್ ಅಲೆ ಬಂದಾಗ ನಾನು ಅತ್ತಿಬೆಲೆಯಲ್ಲಿದ್ದೆ. ಸೊ ಈ ಎರಡೂ ಸಂದರ್ಭದಲ್ಲಿ ಒಂದು ಸಾಕಷ್ಟು ನನಗೆ ವಿವಿಧ ಸಂಘಟನೆಗಳು, ನಮ್ಮ ಸಿಬ್ಬಂದಿ, ನಮ್ಮ ಮೇಲಧಿಕಾರಿಗಳು, ಸಾರ್ವಜನಿಕರು ಸಾಕಷ್ಟು ನಮ್ಮ ಈ ಜಿಗಣಿ, ಬೊಮ್ಮಸಂದ್ರ ಮತ್ತು ಏನು ಆನೇಕಲ್ ತಾಲೂಕಲ್ಲಿ ಎಲೆಕ್ಟ್ರಾನ್ ಸಿಟಿ ಈ ಕಡೆ ಸಾಕಷ್ಟು ಇಂಡಸ್ಟ್ರೀಸ್ ಇದೆ. ಅಲ್ಲಿ ಏನಾಗಿದೆ, ಸಾಕಷ್ಟು ಬೇರೆ ಜಿಲ್ಲೆಯಿಂದ, ಬೇರೆ ರಾಜ್ಯದಿಂದ ವಲಸಿಗರು ಬಂದು ಅಲ್ಲಿ ನೆಲೆಸಿದ್ದಾರೆ. ಸರ್ಕಾರ ಇದ್ದಕ್ಕಿದ್ದ ಹಾಗೆ ಒಂದು ಲಾಕ್ಡೌನ್ ಘೋಷಣೆ ಮಾಡಿದ ಕೂಡಲೇ ಅವ್ರು ಎಲ್ಲಿ ಹೋಗಬೇಕು ಗೊತ್ತಿರಲಿಲ್ಲ. ಒಂದು ವಾರ ವೆಯ್ಟ್ ಮಾಡ್ಬೋದು, ಒಂದು 10 ವೆಯ್ಟ್ ಮಾಡ್ಬೋದು, ನ್ಯಾಚುರಲಾಗಿ ಅವರು ಆಚೆ ಬರಲೇಬೇಕು ಆಗಿತ್ತು. ನಮಗೆ ಉದ್ದೇಶ ಏನಂದರೆ ಅವರು ಆಚೆ ಬರಬಾರ್ದು, ಇರೋ ಜಾಗದಲ್ಲೇ ಇದ್ದು ಈ ಕೋವಿಡ್ ಯಾವಾಗ ನಮಗೆ ಈ ಕೋವಿಡ್ ಹೇಗೆ ಹೋಗುತ್ತೆ, ಯಾವಾಗ ಹರಡುತ್ತೆ ಅಂತ ಒಂದು ಕಲ್ಪನೆಯೂ ಸಹ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ವಿಧವಾದಲ್ಲಿ ಹೇಳ್ತಾನೆ ಇದ್ದರು. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದೆ, ಅವರು ಅದೇ ಇರೋ ಜಾಗದಲ್ಲಿ ಇರಬೇಕಂತಂದರೆ ಅವ್ರಿಗೆ ಊಟ ಕೊಡಬೇಕು, ಗ್ರಾಸರಿ ಕಿಟ್ ಕೊಡಬೇಕು ಅಂತ ಒಂದು ಒಳ್ಳೆ ಉದ್ದೇಶಕ್ಕೆ ನನಗೆ ಒಂದು ಪ್ರಾರಂಭ ಮಾಡಿದಂಥ ಒಂದು ಒಳ್ಳೆ ಸದುದ್ದೇಶ ಅದು ಭಾಳ ಎತ್ತರಕ್ಕೆ ಕೊಂಡೊಯ್ತು. ಭಾಳಷ್ಟು ಜನ ಸಂಘ ಸಂಸ್ಥೆಗಳು, ವಿವಿಧ ರೀತಿಯ ಕಂಪನಿಗಳು, ಎನ್ ಜಿ ಒಗಳು ಸಾಕಷ್ಟು ನನಗೆ ಒಂದು ಸಹಕಾರ ನೀಡಿದ್ರು. ಸಾವಿರಾರು ಲಕ್ಷಾಂತರ ಜನಕ್ಕೆ ಊಟ ಕೊಡೋಂಥ ಒಂದು ಅವಕಾಶ ಸಿಕ್ತು. ಅದನ್ನೆಲ್ಲ ಗುರುಸಿ ಸಾಕಷ್ಟು ವಿವಿಧ ಸಂಘಟನೆಗಳು ನನಗೆ ಒಂದು ಹೈದರಾಬಾದಿಂದ ಸ್ವಾಮಿ ವಿವೇಕಾನಂದ ಯೂತ್ ಅವಕಾಶದ್ದು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಾಕಷ್ಟು ಒಂದು ಏನು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ವಾರಿಯರ್ ಅಂತೇಳಿ ನನಗೆ ಅದನ್ನು ಗುರುಸಿ, ನಮ್ಮ ಸೇವೆಯನ್ನು ಗುರುಸಿ ನಮಗೆ ಒಂದು ಅದನ್ನು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಒಬ್ಬರೇ ಕಾರಣೀಭೂತಲ್ಲ, ನಾನು ಅದಕ್ಕೆ ಸಾಕಷ್ಟು ಜನ ಕಾರಣೀಭೂತರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಸರ್, ನಿಮ್ಮ ಕುಟುಂಬದವರಿಂದ ಒಂದು ಸಣ್ಣ ಕಂಪ್ಲೇಂಟ್ ಇದೆ ನಿಮ್ಮ ಬಗ್ಗೆ. ನೀವು ಅವ್ರ ಜೊತೆ ಹೆಚ್ಚು ಸಮಯ ಕಳಿಬೇಕು ಅನ್ನೋದು ಅವ್ರ ಆಸೆ, ನೀವು ಸಮಯಕ್ಕೆ ಸರಿಯಾಗಿ ಬರೋಲ್ವಂತ ಅನ್ನೋದು ಕೂಡ ಅವರದ್ದು ಒಂದು ಕಂಪ್ಲೇಂಟ್ ಇದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ, ಈ ಒಂದು ಏನು ಪೊಲೀಸಲ್ಲಿ ಏನಾಗುತ್ತೆ, ನಾವು ಹೊರಡಬೇಕು ಮನೆಯಿಂದ ಅಂತ ಹೇಳಿ ಎಷ್ಟೋ ಸಲ ಹೊರಡ್ತೀವಿ, ಅಲ್ಲಿ ಯಾವುದೋ ಒಂದು ಸಮಸ್ಯೆ ಆಗುತ್ತೆ, ನಾವು ಅದನ್ನು ಒಂದು ಕೆಲವು ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ಗಳು, ಪೋಸ್ಕೋ ಕಂಪ್ಲೇಂಟ್ಗಳು ಬರೋದೇ ಅವರು ಎಲ್ಲೋ ಹೋಗಿ ಪತ್ತೆ ಮಾಡಿಕೊಂಡು ಹುಡ್ಕೊಂಡು ಬರೋದೇ ಅಲ್ಲಿ ಜರ್ನಿ ಆಗುತ್ತೆ. ನಮಗೆ ನಾವು ಇನ್ನೇನು ಹೊರಡಬೇಕು ಅಂತಿದೆ, ನಮ್ಮ ಸಿಬ್ಬಂದಿ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೋ ಇಲ್ಲೋ ಅನ್ನೋದು ಎಲ್ಲೋ ಒಂದು ಕಡೆ ಇರುತ್ತೆ. ನಾವು ಜವಾಬ್ದಾರಿಯುತ ಅಧಿಕಾರಿಗಳಾಗಿ ಸಪೋಸ್ ಏನಾದರೂ ಅಲ್ಲಿ ಒಂದು ಹೆಚ್ಚು ಕಡಿಮೆ ಆದರೆ
ಏನಂತೇಳಿ ಒಂದು ನಾವೇ ಅದನ್ನು ಪರ್ಸ್ನಲಿ ಅಟೆಂಡ್ ಮಾಡ್ತೀವಿ. ಹಾಗಾಗಿ ಅದೊಂದು ಕಾರಣ. ಮತ್ತು ನಾವು ಏನು ನಾವು ಬರೋಂಥ ಸಂದರ್ಭದಲ್ಲಿ ನಮಗೆ ಪೊಲೀಸ್ ಠಾಣೆಗಳಲ್ಲಿ ಈ ರಾತ್ರಿ ಹಗಲು ಕರ್ತವ್ಯ ಮುಗಿಸಿ ಹೋಗುವಂಥ ಸಿಬ್ಬಂದಿ ರಾತ್ರಿ ಬರೋಂಥ ಡ್ಯೂಟಿ ಕರ್ತವ್ಯವರು ಅದೊಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಠಾಣೆಗಳಲ್ಲಿ. ಅವರು ಹಗಲು ಕರ್ತವ್ಯದವರು 7:30 ಹೊರಟೋಗ್ತಾರೆ, ರಾತ್ರಿ ಬಂದಂಥವರು ಒಂದು 9:30 ಈ ಥರ ಬರ್ತಾರೆ. ಆ ಗ್ಯಾಪಲ್ಲಿ ನಾವು ಅಲ್ಲಿ ಇರಲೇಬೇಕಾಗುತ್ತೆ ಏನಾದರೂ ಸಮಸ್ಯೆಗಳಾದಾಗ. ಪ್ರತಿಯೊಂದು ಸಾಕಷ್ಟು ಅದು ನಮಗೆ ಅದನ್ನು ಅಂಥ ಸಂದರ್ಭಗಳು ಸಾಕಷ್ಟು ಬಂದಿದೆ. ಹಾಗಾಗಿ ಏನಾಗುತ್ತೆ, ನಾವು ಸಮಯಕ್ಕೆ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಬರಲಿಕ್ಕಾಗಲ್ಲ. ಅದು ಎಲ್ಲ ಪೊಲೀಸ್ ಫ್ಯಾಮಿಲಿಯಲ್ಲಿ ಇದು ಸಾಮಾನ್ಯವಾದಂಥ ಕಂಪ್ಲೇಂಟ್. ಜೊತೆಗೆ ನಿಮ್ಮನ್ನು ರೋಲ್ ಮಾಡೆಲ್ ಆಗಿ ಅನೇಕ ಯುವಜನತೆ ತಗೊಂಡಿದೆ. ನಮ್ಮ ಕಾರ್ಯಕ್ರಮ ನೋಡ್ತಿರುವಂತಹ ಯುವಜನತೆಗೆ ಏನಂತ ಹೇಳ್ತೀರಿ? ಖಂಡಿತ. ಏನಂದರೆ ನಮ್ಮದು ಭಾಳ ಸರಳ ಒಂದು ವಿಚಾರ. ನೀವು ಒಂದು ಫಸ್ಟ್ ಮನುಷ್ಯರಾಗಿ ನೀವು ಜೀವನ ಮಾಡಿ, ನಿಮ್ಮ ಕೈಲಾಯ್ತಾ ಕಷ್ಟಪಡಿ, ಕಷ್ಟಪಟ್ಟು ದುಡಿಮೆ ಒಳ್ಳೆ ರೀತಿಯಲ್ಲಿ ದುಡಿಮೆ ಮಾಡಿ, ನಿಮಗೆ ಕೈಲಾದರೆ 4 ಜನಕ್ಕೆ ಸಹಾಯ ಮಾಡಿ, ಕೈಲಾಗಲಿಲ್ಲಂದರೆ ಸಹಾಯ ಮಾಡೋಕ್ಕಾಗಲಿಲ್ಲಂದರೆ ನಿಮ್ಮ ಪಾಡು ಇರಿ. ನೀವು ಬೇರೆಯವ್ರು ನೀವು ಬದುಕಿ ಬೇರೆಯವ್ರು ಬದುಕಲಿಕ್ಕೆ ಬಿಡಿ. ನೀವು ಬೇರೆಯವ್ರಿಗೆ ಯಾರಿಗೂ ತೊಂದರೆ ಮಾಡೋದು ಬೇಡ. ನಿಮ್ಮ ಪಾಡು ನೀವಿರಿ. ನಿಮ್ಮ ಕೈಲಾಯ್ತಂದರೆ ಒಂದು ಜನಕ್ಕೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿ, ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಬಂಧು ಬಳಗಕ್ಕೆ, ನಿಮ್ಮ ಸ್ನೇಹಿತರಿಗೆ, ಮತ್ತು ಸಮಾಜದಲ್ಲಿ ಯಾವುದೇ ಕೆಟ್ಟ ಚಟಗಳಿಗೆ ಒಂದು ಹೋಗೋದಾಗಲಿ. ಮತ್ತು ಈ ದುಶ್ಚಟಗಳು ಏನಿದೆ ಈಗ ಇತ್ತೀಚಿನ ದಿನಗಳಲ್ಲಿ, ಈ ಡ್ರಗ್ಸು, ಈ ಗಾಂಜಾ, ಅಫೀಮು, ಬೇರೆ ಬೇರೆ MDMU ಸಿಂಥೆಟಿಕ್ ಡ್ರಗ್ಸ್ ಎಲ್ಲ ಸಾಕಷ್ಟು ಕಡೆ ಸಿಗ್ತಾ ಇದೆ. ಅವುಗಳಿಗೆ ಯಾರೂ ಸಹ ಅಂಥ ಒಂದು ಕೆಟ್ಟ ದಾರಿಗಳಲ್ಲಿ ಯಾರೂ ಯುವಜನತೆ ಹೋಗಬಾರ್ದು. ಯಾಕಂದ್ರೆ ನಿಮಗೆ ನೀವು ಯುವಜನತೆ ಮುಂದಿನ ಭವ್ಯ ಭಾರತದ ಪ್ರಜೆಗಳು ನಿಮ್ಮ ಮೇಲೆ ಇಡೀ ಒಂದು ಸಮಾಜ ನಿಂತಿದೆ, ನಿಮ್ಮ ಕುಟುಂಬ ನಿಂತಿದೆ, ನಿಮ್ಮ ಏನು ನಿಮ್ಮ ಫ್ಯಾಮಿಲಿ ಪೂರ್ತಿ ನಿಂತಿದೆ. ಹಾಗಾಗಿ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಕಷ್ಟಪಟ್ಟು ಅಂಥ ಒಂದು ನಿಮಗೆ ಓದಿಸಿ ನಿಮಗೆ ಅಷ್ಟೊಂದೆಲ್ಲ ನಿಮಗೆ ಅನುಕೂಲ ಮಾಡಿಕೊಟ್ಟಂಥ ನಿಮ್ಮ ಪೇರೆಂಟ್ಸ್ ಕೊನೆ ಕಾಲದಲ್ಲಿ ಅವ್ರನ್ನ ಚೆನ್ನಾಗಿ ನೋಡಿಕೊಳ್ಳಿ. ಅವ್ರನ್ನ ನೀವು ಯಾರು ಕೊನೆ ಕಾಲದಲ್ಲಿ ಅವ್ರಿಗೆ ಊಟ ಬಟ್ಟೆ ಎಲ್ಲ ಕೊಟ್ಟು ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಏನು ಹುಷಾರಿಲ್ಲ ಅಂದರೆ ಅವ್ರಿಗೆ ಆರೋಗ್ಯನ ತೋರಿಸಿ ಯಾರು ನಿಮಗೆ ಅದು ಮಾಡ್ತಾರೆ ನಿಜವಾಗಲೂ ಅವರೇ ಒಂದು ಒಳ್ಳೆ ಉತ್ತಮ ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಮತ್ತು ಅವರು ತಮ್ಮ ಪೇರೆಂಟ್ಸ್ಗೆ ಉತ್ತಮ ಮಕ್ಕಳಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಒಂದು ಈ ಒಂದು ಪಯಣವನ್ನು ಗಮನಿಸಿದಾಗ ನೀವಷ್ಟೇ ಮುಂದುವರಿಬಾರ್ದು ಅಂತ ಹೇಳಿ ನಿಮ್ಮ ಅನೇಕ ಯುವಜನತೆಗೆ ನೀವು ಕೆಲಸ ಕೊಡಿಸಿದ್ದೀರಿ, ಅವರ ಬದುಕನ್ನು ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಮುಖ್ಯವಾಗಿ ನಾನು ಒಂದು ಏನು ಕೇಂದ್ರ ವಲಯದಲ್ಲಿ ಸುಮಾರು ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೇರೆ ಬೇರೆ ಕಡೆಯಿಂದ ನಾನು ಕರ್ತವ್ಯ ನಿರ್ವಹಿಸಿ ನಾನು ಬೆಂಗಳೂರಿಗೆ ಬಂದಾಗ 2006 ಮೊದಲನೇದಾಗಿ ನಾನು ವೈಟ್ ಫೀಲ್ಡ್ ಪೊಲೀಸ್ ಠಾಣೆಗೆ ಬಂದೆ. ತದನಂತರ ನಾನು ದೊಡ್ಡಬಳ್ಳಾಪುರಕ್ಕೆ ಹೋದೆ, ನಂತರ ಬನ್ನೇರುಘಟ್ಟ ಬಂದೆ, ಮತ್ತು ತಲಗಟ್ಟಪುರ ಹೋದೆ. ಮತ್ತು ಇನ್ಸ್ಪೆಕ್ಟ್ರಾಗಿ ನಾನು ಹೆಬ್ಬಗೋಡಿ, ಜಿಗಣಿ, ಅತ್ತಿಬೆಲೆ, ಎಲೆಕ್ಟ್ರಾನ್ ಸಿಟಿ ಈ ಪೊಲೀಸ್ ಸ್ಟೇಷನಲ್ಲಿ ಕರ್ತವ್ಯ ನಿರ್ವಹಿಸಿರ್ತೇನೆ. ನಾನು ಕರ್ತವ್ಯ ನಿರ್ವಹಿಸಿದಂಥ ಎಲ್ಲ ಪೊಲೀಸ್ ಠಾಣೆನೂ ವಿಶೇಷ ಆರ್ಥಿಕ ವಲಯ ಅಂದರೆ SEZ ಝೋನ್, ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ಬರೋಂಥ ಇಂಡಸ್ಟ್ರಿ ಸಾಕಷ್ಟು ಇತ್ತು. ನಾನು ಗಮನಿಸಿದಾಗ ಯೂತ್ ಸಾಕಷ್ಟು ಕೆಲವು ಕಡೆ ದಾರಿ ತಪ್ತಾರಂಥ ಒಂದು ಸಂದರ್ಭಗಳು ನಾನು ಕಂಡಿದ್ದೆ. ಆ ಸಂದರ್ಭದಲ್ಲಿ ಬರೀ ಪೊಲೀಸ್ ಕೆಲಸ ಅಂದರೆ ನೀವು ಅವ್ರಿಗೆ ಒಡಿ ಬಡಿ ಲಾಠಿ ಮತ್ತು ಇದು ಬರೀ ಕೇಸು ಜೈಲು ಮತ್ತು ನ್ಯಾಯಾಲಯ ಅಲ್ಲ, ನಿಮ್ಮ ಸರಿದಾರಿನ ಸಹ ಹೋಗಬೇಕು ಅಂತೇಳಿ ಕೆಲವು ಹುಡುಗರನ್ನ ನಾವು ಸಂದರ್ಭದಲ್ಲಿ ವಿಚಾರಣೆ ಮಾಡಿದಾಗ ಅವರು ಮುಖ್ಯವಾಗಿ ಬಡತನ ಮತ್ತು ನಿರುದ್ಯೋಗದಲ್ಲಿ ಸಹ ಇದು ಮಾಡ್ತಿದ್ರು. ಆಗಾಗ ನಾವು ಏನು ಮಾಡಿದೆ, ಕೆಲವು ನಮಗೆ ತುಂಬ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಕೆಲವು ಕಂಪ್ನಿ ವೆರಿಫಿಕೇಷನ್ಸು ಬೇರೆ ಬೇರೆ ಕಾರಣಗಳಿಗೆ ಬರುವಂಥವರು, ಆ ಸಂದರ್ಭದಲ್ಲಿ ಅವರು ಒಳ್ಳೆ ಗುಡ್ ರ್ಯಾಪೋರ್ಟ್ನ ಬಿಲ್ಡ್ ಮಾಡಿದ್ವಿ ಕಂಪ್ನಿಗಳ ಜೊತೆ, HR ಮ್ಯಾನೇಜರ್ಗಳ ಜೊತೆ, ಫ್ಯಾಕ್ಟ್ರಿ ಹೆಡ್ಗಳ ಜೊತೆಯಲ್ಲಿ, ಸುಮಾರು ಜನ ಓನರ್ಗಳ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ನಾವು ಒಂದು ಪ್ರಾರಂಭ ಮಾಡಿದೆ, ಏನು ಒಂದು ರೆಸ್ಯೂಮ್ ತೊಗೊಂಡು ಏನು ಓದಿರೋಂಥ ಪ್ರೊಫೆಷನಲ್ ಕೋರ್ಸ್ ಆಗಲಿ ಮತ್ತು ನಾನ್ ಪ್ರೊಫೆಷನಲ್ ಕೋರ್ಸ್ ಓದಿರೋನಿಗೆ ಯಾವುದು ಜಾಬ್ ಸಿಗುತ್ತೆ ಅನ್ನೋದನ್ನು ಪ್ರಾರಂಭ ಮಾಡಿದೆ.
ಸೊ ಹಾಗಾಗಿ ಸುಮಾರು ಜನಕ್ಕೆ ನಾವು ಒಂದು ಖಾಸಗಿ ಇದರಲ್ಲಿ ಕಂಪನಿಗಳಲ್ಲಿ ಒಂದು ಈ ಕೆಲಸ ಕೊಡೋಕ್ಕೆ ನನಗೆ ಅವಕಾಶ ಇತ್ತು. ಅದು ನಮಗೆ ನಿಜವಾಗ್ಲೂ ತೃಪ್ತಿ. ಒಂದು ಕುಟುಂಬದಲ್ಲಿ ಒಬ್ಬ ಹುಡುಗನಿಗೆ ಒಂದು ಜಾಬ್ ಸಿಕ್ಕಿದಾಗ ಆ ಕುಟುಂಬದಲ್ಲಿ ಸುಮಾರು 5-6-10 ಜನವರೆಗೂ ಇರ್ತಾರೆ. ಅವ್ರಿಗೆಲ್ಲರಿಗೂ ಸಹ ಒಂದು ಒಳ್ಳೆ ಬದುಕು ಕಟ್ಕೊಳ್ಳಿಕ್ಕಾಗುತ್ತೆ, ಅವರ ಒಂದು ಜೀವನ ನಿರ್ವಹಣೆಯನ್ನು ಮಾಡಲಿಕ್ಕಾಗುತ್ತೆ ಅಂತೇಳಿ ಒಂದು ಒಳ್ಳೆ ಸದುದ್ದೇಶದಿಂದ ಪ್ರಾರಂಭ ಮಾಡಿದ್ದು. ಈಗ ಸುಮಾರು ಜನ ಒಂದು 1,700 ಹೆಚ್ಚು ನಮ್ಮ ಕಂಪ್ನಿ ಖಾಸಗಿ ಇದರಲ್ಲಿ ನನ್ನ ಎಂಟೈರ್ ಕೆರಿಯರಲ್ಲಿ ಅಷ್ಟು ಜನಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಜಾಬ್ ಕೊಡಿಸಿದ್ದೆ. ಬಹಳ ಖುಷಿ ಆಗುತ್ತೆ ಸರ್, ನಿಮ್ಮ ಬದುಕು, ನಿಮ್ಮ ಪಯಣ, ನಿಮ್ಮ ಆಲೋಚನೆಗಳು ನಿಜವಾಗ್ಲೂ ಸ್ಫೂರ್ತಿದಾಯಕ. ಸರ್, ಯುವಜನತೆಗೆ ಸಹಾಯ ಮಾಡಬೇಕು ಅನ್ನೋ ನಿಮ್ಮ ಈ ಮನೋಭಾವಕ್ಕೆ ನಾನು ಎಲ್ಲ ಯುವಜನತೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅಥವಾ ಮತ್ತೊಂದು ಪ್ರಶ್ನೆ, ನಿಮ್ಮ ಇಷ್ಟು ದಿನದ ಬದುಕಿನ ಹಾದಿಯಲ್ಲಿ ನೀವು ಯಾರಿಗೆ ಕೃತಜ್ಞತೆ ಹೇಳಬೇಕು ಅಂತ ಅನ್ಸುತ್ತೆ? ಖಂಡಿತ, ನಾನು ಏನು ನಮ್ಮ ಬಾಲ್ಯದ ಒಂದು ಸಂದರ್ಭ ಮತ್ತು ನಮ್ಮ ಶಿಕ್ಷಣ ಸಂದರ್ಭ, ನಾವು ಈ ಉದ್ಯೋಗಕ್ಕೆ ಬರೋವರೆಗೂ ಸಹ ನಮ್ಮ ಪ್ರತಿಯೊಂದು ನಮ್ಮ ಹಂತವನ್ನು ಪ್ರತಿಯೊಂದರಲ್ಲೂ ಸಹಕಾರ ನೀಡಿದಂಥ ನಮ್ಮ ಒಡಹುಟ್ಟಿದ ಅಣ್ಣಂದಿರು, ತಂದೆ ತಾಯಿ, ನನ್ನ ಒಡಹುಟ್ಟಿದಂಥ ಅಕ್ಕ ತಂಗಿಯರು ಎಲ್ಲರೂ ಸಹ ಅವ್ರಿಗೆ ಕೃತಜ್ಞತೆ. ತದನಂತರ ನಮ್ಮ ಒಂದು ಮಾವ, ಅಕ್ಕ, ನನ್ನ ಧರ್ಮಪತ್ನಿಯವರಿಗೆ, ನನ್ನ ಒಡಹುಟ್ಟಿದವ್ರಿಗೆ ಎಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಈ ಒಂದು ಬೆಳವಣಿಗೆಗೆ ಕಾರಣಭೂತರಾದಂಥ ನಮ್ಮ ಮೇಲಧಿಕಾರಿಗಳು ಮತ್ತು ನನ್ನ ಸಿಬ್ಬಂದಿ ಏನಿದ್ದಾರೆ, ನಮ್ಮ ಸಿಬ್ಬಂದಿ ಇಲ್ಲದೆ ಯಾರೂ ಸಹ ಏನು ಮಾಡೋಕ್ಕಾಗಲ್ಲ, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ನಾನು ಅವ್ರಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗಾದರೂ ಕ್ಷಮೆ ಕೇಳಬೇಕು ಅಂತ ಇದ್ದರೆ ಇವತ್ತಿನ ಕಾರ್ಯಕ್ರಮದ ಅವಕಾಶವನ್ನು ಬಳಸ್ಕೋತೀರಾ? ಕ್ಷಮೆ ಅಂದರೆ ಸುಮಾರು ಸಂದರ್ಭಗಳಲ್ಲಿ ನಾನು ಅವ್ರು ರೆಡಿಯಾಗಿರ್ತಾರೆ ಮನೆಯಲ್ಲಿ, ನಾವು ಬರೋಕ್ಕಾಗಿರಲ್ಲ, ಆ ಅಕೇಶನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಸುಮಾರು ಜನ ನಮ್ಮ ಒಡ ಹುಟ್ಟಿರೋ ನಮ್ಮ ತಂದೆ ತಾಯ ಜೊತೆಯಲ್ಲಿ ಒಡ ಹುಟ್ಟಿದವರು ನನ್ನ ಊರಲ್ಲಿ, ಏನು ನನ್ನ ಸ್ವಂತ ಗ್ರಾಮ ಇದೆ ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಲ್ಲಿ, ಅಲ್ಲಿ ಸಾಕಷ್ಟು ಜನ ನನ್ನ ಬಂಧು ಬಳಗ ಅವರು ತೀರ್ಕೊಂಡಾಗ ನಾನು ಅವ್ರ ಕಾರ್ಯಕ್ರಮಗಳಿಗೆ ಕೊನೆ ಇದಕ್ಕೂ ಸಹ ಅಂತ್ಯ ಸಂಸ್ಕಾರಕ್ಕೆ ಹೋಗೋಕ್ಕಾಗದಂಥ ಸುಮಾರು ಸಂದರ್ಭಗಳಿದೆ. ಅವ್ರಿಗೆಲ್ಲರಿಗೂ ಸಹ ನಾವು ಒಂದು ಕ್ಷಮೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಇವರು ನನ್ನನ್ನು ಸಹಿಸ್ಕೊಂಡಿದ್ದಾರಲ್ಲ, ನಮ್ಮ ಧರ್ಮಪತ್ನಿಯವರು, ನಮ್ಮ ಕುಟುಂಬ, ನಮ್ಮ ಒಂದು ಮನೆಗೆ ಸರಿಯಾಗಿ ಬರೆದಂಥದ್ದು, ಮತ್ತು ನಾವು ಎಷ್ಟೋ ಅಕೇಶನ್ಸ್ನ ಸಣ್ಣ ಸಣ್ಣ ವಿಚಾರಗಳು ಮಿಸ್ ಮಾಡ್ಕೊಳ್ತಾ ಇದ್ದಲ್ಲ, ಅವುಗಳಿಗೆಲ್ಲ ಅವರು ಸಾಕಷ್ಟು ನಮಗೆ ಇದು ಕೊಟ್ಟಿದ್ದಾರೆ. ಅವ್ರನ್ನ ನಾವು ಅವರು ಒಂದು ಸಾರಿ ಕೇಳಬೇಕಾಗುತ್ತೆ ಅವ್ರಿಗೆ. ಸರ್, ಬಸವಣ್ಣವ್ರು ಹೇಳಿದಾರಲ್ಲ, ಕಾಯಕವೇ ಕೈಲಾಸ ಅಂತ, ನಿಮ್ಮ ಕೆಲಸದಲ್ಲಿ ನೀವು ದೇವರನ್ನ ಕಾಣ್ತಾ ಇದ್ದೀರಿ, ಅವರೆಲ್ಲರ ಒಮ್ಮತದ ಸಹಕಾರ ನಿಮಗಿದೆ, ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತು ನಿಮ್ಮ ಮುಂದಿನ ಹೆಜ್ಜೆಗಳಿಗೆ ನಾವು ಅವ್ರಿಗೆ ಸಾಥ್ ಕೊಡ್ತೀವಿ ಅಂತ ನಿಮ್ಮ ಎಲ್ಲ ಕುಟುಂಬದವರು ಹೇಳ್ತಿದ್ದಾರೆ. ಅವರಿಗೆ ಹೆಮ್ಮೆ ಇದೆ, ಖುಷಿ ಇದೆ, ಅವರೆಲ್ಲರ ಆಶೀರ್ವಾದ ಹಾರೈಕೆ ನಿಮ್ಮ ಜೊತೆಯಲ್ಲಿದೆ. ಅವರಷ್ಟೇ ಅಲ್ಲ, ಇಡೀ ನಮ್ಮ ಕನ್ನಡದ ಜನತೆ, ನಮ್ಮ ಮಾಧ್ಯಮ ವರ್ಗದವರಿಂದ ಕೂಡ ತಮಗೆ ಹಾರೈಕೆ ಇದೆ. ತಾಯಿ ಚಾಮುಂಡೇಶ್ವರಿಯ ಆರೋಗ್ಯ, ಆಯುಷು, ಸಂತೋಷ, ಸಮೃದ್ಧಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಅದರಲ್ಲೂ ಕೂಡ ಒಂದು ಸ್ವಾರ್ಥ ಏನು ಅಂತ ಹೇಳಿದ್ರೆ, ನೀವು ಚೆನ್ನಾಗಿದ್ರೆ ನಮ್ಮ ಸಮಾಜ ನೆಮ್ಮದಿಯಾಗಿರುತ್ತೆ, ಇನ್ನಷ್ಟು ಯುವ ಜನತೆಗೆ ಒಂದು ಒಳ್ಳೆ ಕೆಲಸಗಳಾಗ್ತಾ ಇರುತ್ತೆ, ಮತ್ತು ಸಮಾಜಮುಖಿ ಕೆಲಸಗಳನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ರಿ. ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ. ಇಷ್ಟೊತ್ತು ನಾವು ವಿಶ್ವನಾಥ್ ಸರ್ ಅವ್ರನ್ನ ಮಾತಾಡ್ಸಿದ್ವಿ. ವಿಶ್ವನಾಥ್ ಸರ್ ಅವರ ಮನದಾಳದ ಮಾತು, ಅವರ ಪಯಣದ ಕುರಿತು ಭಾಳಷ್ಟು ಮಾತಾಡಿದ್ವಿ. ಬನ್ನಿ ಹಾಗಾದರೆ ಅವರ ಕುಟುಂಬ ಹೇಗಿದೆ, ಅವ್ರ ಕುಟುಂಬಸ್ಥರು ಅವ್ರ ಬಗ್ಗೆ ಏನು ಮಾತಾಡ್ತಾರೆ, ಇನ್ನೂ ಹೆಚ್ಚು ಅವರ ಕುಟುಂಬದೊಂದಿಗೆ ನಾವು ಸಮಯನ ಕಳೆಯೋಣ, ಹೆಚ್ಚು ಅವರ ಮಡದಿ ಮಕ್ಕಳು ಅವರ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಬನ್ನಿ. ಗಾಡ್ ಹ್ಯಾಸ್ ಮೇಡ್ ಫ್ಯೂ ಬ್ರೇವ್ ವುಮೆನ್ ಹೂ ಕ್ಯಾನ್ ಬಿ ಎ ಪೊಲೀಸ್ ಮ್ಯಾನ್ ವೈಫ್ ಅಂತ ಒಂದು ಮಾತಿದೆ. ಪೊಲೀಸನ್ನ ಹೆಂಡತಿ ಆಗೋದು ಅಷ್ಟು ಸಾಮಾನ್ಯದ ವಿಚಾರ ಅಲ್ಲ, ಗುಂಡಿಗೆ ತುಂಬ ಗಟ್ಟಿಗಿರಬೇಕು. ಇವತ್ತು ಬಹಳಷ್ಟು ಹೆಸರುವಾಸಿಯಾಗಿರುವಂತಹ ಪೊಲೀಸ್ ಅಧಿಕಾರಿಗಳಾದಂಥ ವಿಶ್ವನಾಥ್ ಅವರ ಮನೆಯಲ್ಲಿದ್ದೀವಿ. ಅವರ ಶ್ರೀಮತಿ ಅನ್ನಪೂರ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸವಿ. ಮೇಡಮ್, ಸಾಮಾನ್ಯ 23 ವರ್ಷ ಆಯಿತು ಮದುವೆ ಆಗಿ ಅಂತ ಹೇಳಿದ್ರಿ. ವಿಶ್ವನಾಥ್ ಸರ್ ಅವರನ್ನ ನೋಡಿದಾಗ, ನಮ್ಮದು ಒಟ್ಟು ಕುಟುಂಬ, ನಾವು ಒಂದು ಅರೇಂಜ್ ಮ್ಯಾರೇಜ್ ಆಗಿದ್ದು ಅಂತ ಹೇಳಿದ್ರಿ. ಒಬ್ಬ ಪೊಲೀಸನ್ನ ಹೆಂಡತಿ ಆಗ್ತಾ ಇದ್ದೀನಿ ಅಂತ ಗೊತ್ತಾದಾಗ ಒಂದು ಹುಡುಗಿಯಲ್ಲಿ ಒಂದು ಕನಸು, ಒಂದು ಭಯ, ಒಂದು ಬಹಳಷ್ಟು ಮನೆ ಮಾಡಿರುತ್ತೆ.
ನಿಮ್ಮ 23 ವರ್ಷನ ಹಿಂದಕ್ಕೆ ಹೋದಾಗ ಹೇಗಿತ್ತು ಆ ದಿನಗಳು? ಫಸ್ಟ್ ಆಫ್ ಆಲ್ ನಾನು ಓದಿರ್ಬೇಕಾದ್ರೆ ಕಾಲೇಜಲ್ಲಿ ನಾನು ಇರ್ಬೇಕಾದ್ರೆ ನನ್ನ ಮದುವೆ ಆಗಿದ್ದು. ಓಕೆ. ಕಾಲೇಜ್ ಸ್ಟಾರ್ಟ್ ಆಗಿದ ತಕ್ಷಣ ಅವರು ಟ್ರೈನಿಂಗ್ ಪಿರಿಯಡ್ ಅಂತ ಹೇಳಿ ಅವ್ರು ಹೊರಟೋದ್ರು, ನಾನು ಕಾಲೇಜ್ ಅಂತ ನಾನು ಹೊರಟೋದೆ. ಹಂಗಾಗಿ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಯಾವುದೇ ಆ ಥರದ್ದು ಭಯ ಆಗಲಿ ಇನ್ನೊಂದಾಗಲಿ ಇರಲಿಲ್ಲ. ಬಟ್ ನೆಕ್ಸ್ಟ್ ಹೋಗ್ತಾ ಅವು ಯಾವಾಗ ನಾವೊಂದು ಸಂಸಾರ ಹುಡೋಕ್ ಶುರು ಮಾಡೋದು, ನಾವೊಂದು ಇದು ಮಾಡೋದು, ಅವಾಗಲೇ ಅದ್ರ ಬಗ್ಗೆ ಎಲ್ಲನೂ ಇದು ಮಾಡ್ತು. ಮತ್ತು ನಮ್ಮ ತಂದೆಯವರು ಪೊಲೀಸ್ ಆಫೀಸರ್ ಆಗಿದ್ದರಿಂದ ನನಗೆ ಅದರಲ್ಲ ಸ್ವಲ್ಪ ಗೊತ್ತಿತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಮ್ಯಾನೇಜಬಲ್ ಆಯಿತು. ಇಷ್ಟು ವರ್ಷದಿಂದ ಮ್ಯಾನೇಜ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಿಜ, ನೀವು ಹೇಳಿದ್ರಿ ನನ್ನ ತಂದೆ ತಾಯಿ ಎಲ್ಲ ಕೂಡ ಒಂದು ಪೊಲೀಸ್ ಕುಟುಂಬದಿಂದ ನಾನು ಬಂದಿದ್ದರಿಂದ ಅವ್ರ ಸಹಕಾರ ನಿಮಗೆ ಹೆಚ್ಚಾಗಿರ್ತು. ಹಾಗಾಗಿ ಸಣ್ಣ ವಯಸ್ಸಿನಿಂದ ನಿಮ್ಗೊಂದು ಧೈರ್ಯ ಇತ್ತು ಹಿಂಗೆ ಆ ದಿನ ಹೇಗಿರುತ್ತೆ ಮುಂಬರುವ ದಿನಗಳು ಅಂತ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ರು ಸಾಮಾನ್ಯ ಹೆಚ್ಚು ಒಂದು ಡಿಫಿಕಲ್ಟ್ ಟಾಸ್ಕ್ಗಳನ್ನು ಮಾಡ್ತಿರೋದು, ಎಷ್ಟೋ ಕೇಸ್ಗಳಿದೆ ಆ ರೀತಿ. ಒಂದು ಕೇಸನ್ನು ನಾವು ತಗೊಂಡು ಅದ್ರ ಬಗ್ಗೆ ಮೆಲುಕು ಹಾಕಬೇಕು ಅಂತ ಹೇಳಿದ್ರೆ, ಮುಂಬೈಯಲ್ಲಿ ಒಬ್ಬ ವಾಂಟೆಡ್ ಕ್ರಿಮಿನಲ್ ಅಂತ ಹೇಳಬಹುದು, ಅಲ್ಲಿನ ಒಬ್ಬ ರೌಡಿ ಶೂಟರು ನಮ್ಮ ಬೆಂಗಳೂರಿಗೆ ಬಂದಿರ್ತಾರೆ, ಅವಾಗ ಮುಂಬೈ ಪೊಲೀಸ್ ಅವ್ರಿಗಿಂತ ಸಹಾಯಕ್ಕಾಗಿ ಇವರಿಗೆ ಕರೆ ಬರುತ್ತೆ. ನಿಮಗೂ ಗೊತ್ತಿರಲ್ಲ, ನೀವು ಟಿವಿಯಲ್ಲೆಲ್ಲ ನೋಡಿದಾಗ ನಿಜವಾಗ್ಲೂ ಇವರೇನಾ ಅನ್ಸುತ್ತೆ. ಮೂರು ದಿನ ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು, ನನ್ನ ಇವರು ಬಂದ್ಬಿಟ್ಟು ರಿಲೇಟಿವ್ಸ್ ಬಂದ್ಬಿಟ್ಟು ನನಗೆ ಫೋನ್ ಮಾಡಿ ಹೌದಾ ಈ ಥರ ಆಯ್ತಂತ ಅಂತ ಹೇಳಿದ್ಮೇಲೆ ನನ್ಗೆ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತ ಹೇಳಿ. ಆಮೇಲೆ ನಾನು ವಿಶ್ವನಾಥ್ ಅವ್ರನ್ನ ಕೇಳಿದ್ರೆ ಹೌದು ಈ ಥರ ಆಯಿತು, ನೀನು ಹೇಳಿದ್ರೆ ಭಯ ಪಟ್ಕೊಳ್ತೀಯ ಅಂತೇಳಿ ನಾನು ಹೇಳಿಲ್ಲ ಅಂತಂದ್ರು. ನನಗೆ ಅದು ಇನ್ಸ್ಟೆಂಟ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದು ಪಿಸ್ತೂಲ್ ತೊಗೊಂಡೋಗಿ ಇದು ಮಾಡಿರೋದು ಅಷ್ಟು ಸುಲಭದ ಟಾಸ್ಕ್ ಅಲ್ಲ, ಅಷ್ಟು ಸುಲಭದ ಧೈರ್ಯ ಎಷ್ಟು ಉಪಯೋಗಿಸಿದಾರೆ ಎಷ್ಟು ಎಲ್ಲ ಇದು ಮಾಡಿದಾರೆ ಅಂತ ಹೇಳಿದ್ರೆ ಅದು ಮೈ ಇವಾಗಲೂ ಜುಮ್ ಅನ್ನೋದು ಅನ್ಸುತ್ತೆ. ನಿಜ ಮೇಡಮ್, ಹೌದು. ಅಷ್ಟೇ ಅಲ್ಲ, ಅವರು ಬಹಳ ಸ್ಟ್ರಿಕ್ಟ್ ಆಫೀಸರ್ ಆಗಿದ್ರು ಕೂಡ ಮನೆಯಲ್ಲಿ ತುಂಬ ಹಂಬಲ್ ಮನುಷ್ಯ, ಎಲ್ಲರ ಜೊತೆಗೆ ಬೆರೀತಾರೆ. ಅವರಲ್ಲಿ ಒಂದು ಎಲ್ರಿಗೂ ಇಷ್ಟ ಆಗೋ ಗುಣ ಅಂತ ಹೇಳಿದ್ರೆ, ಅವ್ರ ಹತ್ರ ಯಾರೇ ಬಂದರೂ ಸಹಾಯ ಮಾಡುವಂಥದ್ದು. ತಾನಷ್ಟೇ ಅಲ್ಲ, ತನ್ನ ಸುತ್ತಮುತ್ತ ಇರೋರು ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋ ಮನೋಭಾವ ಇರುವಂಥವ್ರು. ಆ ಒಬ್ಬ ಸ್ಟ್ರಿಕ್ಟ್ ಪೊಲೀಸರವರ ಮನಸ್ಸಿನ ಆಳದಲ್ಲಿ ನೀವು ಹೆಕ್ಕಿ ನೋಡಿದಾಗ ಅವರಲ್ಲಿ ಕಂಡಂತಹ ಗುಣಗಳೇನು? ಅವರಲ್ಲಿ ಮೇಯ್ನ್ ಆಗಿ ಒಂದು ತುಂಬ ಪುಟ್ಟ ಮಗು ಇದೆ. ಆ ಮಗು ಎಷ್ಟು ಇನ್ನೋಸೆಂಟ್ ಆಗಿದೆಯೋ ಅಷ್ಟೇ ಹೊರಗಡೆ ಆಚೆ ಕಡೆ ಹೆಂಗೆ ಎಷ್ಟು ಟಫ್ ಆಗಿರ್ತಾರೋ ಒಳಗಡೆ ಅಷ್ಟೇ ಇನ್ನೋಸೆಂಟ್ ಮಗುವಾಗಿ ಇರ್ತಾರೆ. ಮಕ್ಕಳ ಜೊತೆಯಲ್ಲಿ ತಾನೂ ಒಬ್ಬ ಮಗುವಾಗಿ, ತಾನು ಅವ್ರು ತಂದಿರೋ ಆಟ ಸಾಮಾನುಗಳೆಲ್ಲ ಇವ್ರು ಆಟ ಆಡ್ಕೊಂಡು ಆ ಥರ ಬೆಳೆದಿರೋ ಅವ್ರಿಗವರು ಮಕ್ಕಳನ್ನ ಬೆಳೆಸಿರೋರು, ಅವ್ರಿಗೆ ಅಷ್ಟು ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲೇ ಅವ್ರ ಮಕ್ಕಳ ಜೊತೆಲಿ ಮಕ್ಕಳಾಗಿ ಬರೀತಾರೆ. ಆ ಥರ ಮಾಡ್ತಾರೆ. ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ವಿವೇಕಾನಂದ ಯೂತ್ ಐಕಾನ್ ಕೊಟ್ಟು ಗೌರವಿಸಲಾಯಿತು. ಅವರಿಗೆ CM ಮೆಡಲ್ ಕೂಡ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? CM ಮೆಡಲು ತುಂಬ ವರ್ಷದ ಅವ್ರ ಕನಸಾಗಿತ್ತು. ನಾವು ಗೌರಿಬಿದನೂರಲ್ಲಿ ಇರಬೇಕಾದ್ರೆ ಒಳ್ಳೆ ಒಳ್ಳೆ ಕೇಸ್ಗಳು ಹಿಡಿದಿದ್ರು. ಆಮೇಲೆ ಈ ಕೋಟನೊಟ್ಟುದು ಪ್ರಿಂಟಿಂಗ್ ಮಿಷನ್ ಸೇರಿ ಹಿಡಿದಿದ್ರು, ಅವಾಗೆಲ್ಲ ತುಂಬ ಇದು ಮಾಡಿದರು. ಬಟ್ ಅಲ್ಲಿರೋ ಇದ್ರು ಅವ್ರು ಅಷ್ಟು ಅದನ್ನ ಬರೆದು ಅದು ಮೆಡಲ್ರೊಳಗೆ ಬರ್ದು ಹಾಕ್ಲಿಲ್ಲ. ಅಟ್ಲೀಸ್ಟ್ ಬನ್ನರ್ಘಟ್ಟ ಬಂದಮೇಲೆ ಅಟ್ಲೀಸ್ಟ್ ಅವ್ರಿಗೆ ಒಂದು CM ಅವಾರ್ಡ್ ಬಂತು ಇದು ಮಾಡ್ತು ಅಂತೇಳಿ, ಅದಕ್ಕೆ ತುಂಬಾ ನಮ್ಗೆ ಹೆಮ್ಮೆ ಇದೆ. ಅಟ್ಲೀಸ್ಟ್ ಅವ್ರ ಗುಡ್ಸ್ ಅಟ್ಲೀಸ್ಟ್ ಮಾಡಿದ್ರಲ್ಲ ಅಂತ ಹೇಳಿ. ಅದು ಮತ್ತೆ ಈ ವಿವೇಕಾನಂದ ಯೂತ್ ಐಕಾನ್ ಬಂದ್ಬಿಟ್ಟು ಅದು ಯಾರೋ ಕೆಲವ್ರಿಗೆ ಸಿಗಂತ ಯೂತ್ ಐಕಾನು, ಅದರಲ್ಲಿ ವಿಶ್ವನಾಥ್ ಅವ್ರನ್ನೂ ಒಂದು ತಗೊಳ್ರಲ್ಲ, ಅದು ತುಂಬ ಹೆಮ್ಮೆ ವಿಚಾರ. ಖಂಡಿತ, ಪ್ರತಿ ಕ್ಷಣವೂ ಕೂಡ ಒಂದು ಚಾಲೆಂಜ್ ಇರುತ್ತೆ. ಅದರಲ್ಲೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ ನಿಮಗೆ ಹೆಚ್ಚು ಮಾನಸಿಕವಾಗಿ ನೀವು ತುಂಬ ಸಬಲರಾಗಿರ್ಬೇಕು. ನೀವಷ್ಟೇ ಅಲ್ಲ, ನಿಮ್ಮ ಮಕ್ಕಳನ್ನ ಕೂಡ ಇನ್ನೂ ಹೆಚ್ಚು ಸಬಲರಾಗಿಟ್ಕೋಬೇಕು. ನಿಮ್ಮ ಮಗಳು ಹುಟ್ಟೋ ಟೈಮಲ್ಲಿ ಒಂದು ಸಣ್ಣ ಇನ್ಸ್ಟೆನ್ಸ್ ಆಯ್ತಂತೆ, ಭಾಳ ಸರನ್ನು ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದ್ರಂತೆ, ಆಮೇಲೆ ಬಂದಮೇಲೆ ಮನೆಗೆ ಲಕ್ಷ್ಮಿ ಬದಲು ಅಂತ ಅವ್ರು ತುಂಬ ಖುಷಿ ಪಟ್ಟಿರುವಂಥ ಒಂದು ಘಟನೆ ಅದು. ಹೇಳಿ ಆ ಘಟನೆನ ನೆನೆಸ್ಕೊಂಡ್ರೆ ಏನು ಹೇಳ್ತೀರಿ ಅದ್ರ ಬಗ್ಗೆ? ಏನಾಯಿತು ಅಂದರೆ ನನಗೆ ನನ್ನ ಮಗ ಆದಮೇಲೆ ಒಂದು 10 ಇಯರ್ಸ್ಗೆ ಇವಳು ಇದಾಗಿತ್ತು, ಕನ್ಸೀವ್ ಆಗಿತ್ತು. ಆಮೇಲೆ ಕನ್ಸೀವ್ ಆದಮೇಲೆ ಸಡನ್ನಾಗಿ ನಾನೇನೋ ಹಾಸ್ಪಿಟಲ್ ಹೋಗಿದ್ದೆ, ಅವರು ಇಲ್ಲ ಹಾರ್ಟ್ ಬೀಟ್ ಸ್ವಲ್ಪ ಕಮ್ಮಿ ಇದೆ, ವೇರಿಯೇಷನ್ಸ್ ಇದೆ, ಇಮಿಡಿಯೇಟಾಗಿ ಇದು ಮಾಡಬೇಕು ಅಂತಂದರು. ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು, ಸಿಸರಿನ್ ಮಾಡಬೇಕು ಅಂತಂದರು. ಅದಕ್ಕೆ ತಂದೆಯದು ಸೈನ್ ಬೇಕು ಅಂತಂದರು. ನಮ್ಮಮ್ಮ ಇಲ್ಲಿಗೆ ಮನೆಗೆ ನನ್ನ ಮಗನ ಪೂಜೆ ಮಾಡಿ, ಅವತ್ತು ಶುಕ್ರವಾರ ಪೂಜೆ ಮಾಡೋದಕ್ಕೆ ಅಮ್ಮ ಬಂದಿದ್ದಾರೆ, ನನ್ನ ತಂಗಿ ಮಾತ್ರ ಅಲ್ಲಿದ್ದಾಳೆ. ಆಮೇಲೆ ಹೇಳಿದ್ದಕ್ಕೆ ಅಮ್ಮನೂ ನಮ್ಮ ಮಗನೂ ಇಬ್ಬರು ಬಂದರು, ಬಟ್ ವಿಶ್ವನಾಥ್ ಅವರು ಬರಲಿಲ್ಲ. ಒಂದು 5 ಮಿನಿಟ್ಸ್ ಬೇಕು ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ, ಡಾಕ್ಟರ್ಸು ಸೈನ್ ಹಾಕ್ಬಿಟ್ಟು ಹೋಗೋಕ್ಕೆ ಹೇಳಿ, ಸೈನ್ ಹಾಕ್ಬಿಟ್ಟು ಹೋಗಿ ಕೇಳಿ, ಅವಾಗ ತಲಗಟ್ಟುಪುರದಲ್ಲಿದ್ದರು.
ಆಮೇಲೆ ನನ್ನ ಮಗ ಹತ್ಕೊಂಡು ಪಪ್ಪ ನನ್ನ ಆಪರೇಷನ್ ಥಿಯೇಟರ್ ಕರ್ಕೊಂಡೋಗ್ಬಿಟ್ಟಿದ್ದಾರೆ, ಬಟ್ ಸೈನ್ ಹಾಕಲಿಲ್ಲ ಅಲ್ಲಿ. ಅಲ್ಲಿ ಬೇಬಿ ಮೂಮೆಂಟ್ಸು ಕಮ್ಮಿ ಆಗ್ತಾ ಹೋಗ್ತಾಯಿದೆ. ನಮಗೆ ತುಂಬ ವರ್ಷಗಳಾದಮೇಲೆ ಅವಳು ಹುಟ್ಟಿದ್ದು, 10 ಇಯರ್ಸ್ ಗ್ಯಾಪ್ ಇತ್ತು ಬೇರೆ. ಆ ಒಂದು ಇದಕ್ಕೆ ನಾವು ಏನಪ್ಪ ಮಾಡೋದು, ಏನು ಇದು ಮಾಡೋದು ಅಂತೇಳಿ ತುಂಬಾ ಎಷ್ಟು ಭಯ ಆಗ್ತಿತ್ತು ಅಂದರೆ ಆ ಮೂಮೆಂಟು. ಅವನು ಇನ್ನೊವಾಗ 4 ಇಯರ್ಸು, 4th standard ಮಗ. ಆಮೇಲೆ ಪಪ್ಪಾಗೆ ಮೆಸೇಜ್ ಹಾಕ್ತಾನೆ ಹಾಕ್ತಾನೆ, ಅವ್ರ ಪಪ್ಪ ರೆಸ್ಪಾಂಡೇ ಮಾಡಲ್ಲ. ಯಾಕೆಂದರೆ ಅಲ್ಲಿ ಒಂದು ಹ್ಯಾಂಗಿಂಗ್ ಕೇಸ್ ಆಗಿರುತ್ತೆ, ಹ್ಯಾಂಗಿಂಗ್ ಕೇಸ್ ಆಗಿ ಅದೊಂದು ದೊಡ್ಡ ಸೀರಿಯಸ್ ಇಶ್ಯೂ ಆಗಿರುತ್ತೆ. ಏನು ಮಾಡೋದು ಅಂಥೇಳಿ ಗೊತ್ತಿಲ್ಲ. ಆಮೇಲೆ ಇವಳು ಬೇರೆ 8 ಮಂತ್ಸ್ ಮೇಲೆ 15 ಡೇಸ್ ಆಗಿತ್ತು ಅಷ್ಟೇ, ಪ್ರಿಮೆಚ್ಯೂರ್ ಬೇಬಿ. ಅದಕ್ಕೆ ಏನು ಮಾಡೋದು ಅಂಥೇಳಿ ಆಮೇಲೆ ಬಂದರು, ಬಂದು ಸೈನ್ ಹಾಕಿಬಿಟ್ಟು ಒಂದು ದಿನ ಇವಳನ್ನ ಹುಟ್ಟಿದ ತಕ್ಷಣ ಎತ್ಕೊಂಡು ಹೋಗ್ಬಿಟ್ರು. ಎತ್ಕೊಂಡು ಹೋಗ್ಬಿಟ್ಮೇಲೆ ಆಮೇಲೆ ಒಂದು ದಿನ ಎಲ್ಲ ನನ್ನ ಮಗು ಮನೇಲಿ ಇಲ್ಲೇ ನಮ್ಮ ಹತ್ರ ಇರಲಿಲ್ಲ. ಆಮೇಲೆ ಅವ್ರ ಪಪ್ಪನೇ ಅಲ್ಲೆಲ್ಲ ಇದ್ದುಕೊಂಡು ಇದು ಮಾಡಿಕೊಂಡು ಹಾಸ್ಪಿಟ್ಲ್, ಅವಳೊಂದು ಹಾಸ್ಪಿಟ್ಲಲ್ಲಿ ಇದ್ದು ನಾವು ಒಂದು ಹಾಸ್ಪಿಟ್ಲಲ್ಲಿ ಇದ್ದು, ಹಂಗೆ ಆಗೋಯ್ತು ಅದು. ಆ ಸಿಚುವೇಶನ್ ಹೇಳಬೇಕು ಅಂತಂದ್ರೆ ಇವಾಗಲೂ ಮೈಯೆಲ್ಲ ಜುಮ್ ಅನ್ನತ್ತೆ. ಈ ಒಂದು ಮುದ್ದಾದ ಕುಟುಂಬವನ್ನು ನೋಡಿದಾಗ ಶಾರಿಣಿ ನಿನಗೊಂದು ಪ್ರಶ್ನೆ ಕೇಳ, ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಇಬ್ರು. ಬಹಳ ಜಾಣ ಇದ್ದಾಳೆ, ಎಷ್ಟಾದ್ರೂ ಅಪ್ಪ ಪೊಲೀಸ್ ಅಲ್ವಾ. ತುಂಬಾ ಇಷ್ಟ ಯಾರು, ಅಪ್ಪನ ಅಮ್ಮನ? ಜಾಸ್ತಿ ಸ್ಟ್ರಿಕ್ಟ್ ಯಾರು? ಅಮ್ಮ. ಮೇಡಮ್ ಬರ್ತಾ ಇದೆ ಎಲ್ಲ ಸತ್ಯ. ತುಂಬಾ ಖುಷಿ ಕೊಟ್ಟಿರುವಂತದ್ದು ಯಾವ ಮೂಮೆಂಟ್ ಅಪ್ಪನ ನೆನೆಸ್ಕೊಂಡಾಗ? ನಾವೆಲ್ಲ ಟ್ರಿಪ್ಗೆ ಹೋದರೆ ತುಂಬ ಕೇರಿಂಗ್ ನೇಚರ್ ಇದೆ, ಅದು ಏನಾದರೂ ಬಿಟ್ಟು ಬರೋದು ತುಂಬ ಹೆಲ್ಪ್ ಮಾಡ್ತಾರೆ. ಪ್ಯಾಕ್ ಮಾಡೋದಾಗಿರ್ಬೋದು, ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿಗೆ ಹೆಲ್ಪ್ ಮಾಡ್ತಾರೆ. ಅಪ್ಪ ಅದರಿಂದ ಏನೋ ಕಲಿಬೇಕು ಅಂತ ಅನ್ಸಿದ್ರೆ ಏನೇನು ಕಲಿತೀರ? ಡೌನ್ ಟು ಅರ್ತ್ ನೇಚರ್. ಡೌನ್ ಟು ಅರ್ತ್. ಅಮ್ಮನಿಂದ? ಅಮ್ಮ ವೆರಿ ಪೊಲೈಟ್ ಮತ್ತೆ ಸ್ವೀಟ್. ಅಮ್ಮ ತುಂಬಾ ಸ್ವೀಟ್. ಓಕೆ ಕುಶಾಂಕ್, ತಾತ ಪೊಲೀಸ್ ಇಲಾಖೆಯಲ್ಲಿದ್ದರು, ಅಪ್ಪನೂ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಸೊ ನಿಮಗೆ ಮುಂದೆ ಪೊಲೀಸ್ ಇಲಾಖೆಯ ಅವಕಾಶ ಸಿಕ್ಕಿದ್ರೆ ಜನಸೇವೆ ಮಾಡಬೇಕು ಅಂತ ಅನ್ಸುತ್ತಾ? ಖಂಡಿತ ಮಾಡಬೇಕು ಅನ್ಸುತ್ತೆ, ಜನಸೇವೆ ಮಾಡಬೇಕು. ಭಾಳ ಖುಷಿ ಆಯ್ತು. ಸೊ ನೀವು ಮೂವರು ಸೇರಿ ಒಂದೇ ವರ್ಡಲ್ಲಿ ಅಪ್ಪನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಈ ಮುದ್ದಾದ ಕುಟುಂಬ ಹೀಗೆ ನಗ್ನಗ್ತಾ ಸಂತೋಷವಾಗಿರಲಿ. ಹೆಚ್ಚು ಒಂದು ಹೇಳ್ತಾರೆ ನೋಡಿ, ಒಂದು ತುಂಬ ಸುಗಂಧ ಬೀರುವಂಥ ಒಂದು ಹೂವು ಜೊತೆಯಲ್ಲಿ ಯಾವುದೇ ಎಷ್ಟೇ ಹೂವು ಇದ್ದರೂ ಅದರ ಪರಿಮಳ ಎಲ್ಲ ಕಡೆ ಪಸರಿಸುತ್ತೆ ಅಂತಾರಲ್ಲ, ಹಾಗೆ ಸರ್ ಅವರಿಂದ ಕಲಿತದ್ದು, ಸಮಾಜಕ್ಕೆ ಅವ್ರು ಮಾಡ್ತಿರೋ ಒಳ್ಳೆ ಅವ್ರ ಕೆಲಸಗಳು, ಆಮೇಲೆ ಅವ್ರ ಸಬಾರ್ಡಿನೇಟ್ಸ್ ಜೊತೆ ಅವ್ರು ಹೇಗಿರ್ತಾರೆ, ಇವೆಲ್ಲವೂ ಕೂಡ ಬಹುಶಃ ನಿಮ್ಮ ಮನೆ ಮಂದಿಯಲ್ಲಿ, ಅದರಲ್ಲೂ ಈ ಪುಟಾಣಿ ಮಕ್ಕಳಲ್ಲಿ ನೋಡಿದಾಗ ಹೆಚ್ಚು ನಮಗನ್ನಿಸ್ತು. ಆ ಒಳ್ಳೆತನದ ಆ ಸಾರವನ್ನು ನೀವೆಲ್ಲರೂ ಹೇಳ್ಕೊಂಡು ಆ ದೇವರು ಆರೋಗ್ಯ ಆಯುಷು ಎಲ್ಲವನ್ನ ಕೊಡಲಿ, ನಗ್ನಗ್ತಾ ಸಂತೋಷವಾಗಿರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ನಮ್ರತಾ. ನಾನು ವಿಶ್ವನಾಥ್ ಅವ್ರಿಗೆ ದೊಡ್ಡಪ್ಪ ಆಗಬೇಕು ನನಗೆ. ನಾನು ಅವ್ರನ್ನ ಪ್ರೀತಿಯಿಂದ ಪಪ್ಪ ಅಂತ ಕರಿತೀನಿ. ಅವ್ರನ್ನ ನೋಡಿದ್ರೆ ತುಂಬ ಇನ್ಸ್ಪೈರ್ ಆಗುತ್ತೆ, ಅವರು ಮಾಡ್ತಾ ಇರೋಂಥ ಹೆಲ್ಪು, ಅವ್ರು ಮಾಡ್ತಾ ಇರೋಂಥ ವರ್ಕ್ ನೋಡಿದ್ರೆ. ತುಂಬ ಸಲ ಮಿಸ್ ಮಾಡ್ಕೊತೀನಿ, ತುಂಬ ಒಕೇಷನ್ಸ್ಗೆ ಅವ್ರು ಬರೋದಿಲ್ಲ, ಆದರೆ ಅವ್ರು ಮಾಡ್ತಾ ಇರೋಂಥ ವರ್ಕು ಮುಂದೆ ನನಗೆ ನಾನು ಫಾಲೋ ಮಾಡಬೇಕು ಅಂತ ಅನಿಸುತ್ತೆ. ಪಪ್ಪ, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಆಲ್ ದ ವೆರಿ ಬೆಸ್ಟ್, ವಿ ಲವ್ ಯು. ನನ್ನ ಹೆಸರು ರಾಮಂಜಿ ಅಂತ ಹೇಳಿ. ವಿಶ್ವನಾಥ್ ಅಣ್ಣನವರು ನಮಗೆ ಚಿಕ್ಕಪ್ಪ ಆಗಬೇಕು. ಅವರು ಹಲವಾರು ರೀತಿಯಲ್ಲಿ ಯುವಕರಿಗೆ ಮಾದರಿಯಾಗಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ತಿಳಿದಂತೆ ಹಲವಾರು ಯುವಕರಿಗೆ ಅವರು ಸ್ಫೂರ್ತಿದಾಯಕವಾಗಿದ್ದಾರೆ. ಹಾಗೆ ನಾವು ಅವ್ರ ಬಗ್ಗೆ ಹೇಳಬೇಕಾದ್ರೆ, ನ್ಯಾಷನಲ್ ಕಾಲೇಜ್ ಗೌರಿಬಿದನೂರಿನಲ್ಲಿ ಓದಿದ್ದಾಗ ಅವರ ಬಗ್ಗೆ ಹಿರಿಯ ಒಂದು ಉಪನ್ಯಾಸಕರು ಹೇಳಿದಂತಹ ಒಂದು ನುಡಿಮುತ್ತುಗಳು ನಮಗೆ ಸ್ಫೂರ್ತಿದಾಯಕವಾಗಿವೆ. ಅದರಲ್ಲೂ ರಂಗಾರೆಡ್ಡಿ ಕೋಡಿರಾಂಪುರ ಎನ್ನುವ ಹಿರಿಯ ಸಾಹಿತಿಯವರು ಅವರ ಬಗ್ಗೆ, ಅವರ ಸಾಮಾಜಿಕ ಕಳಕಳಿಯ ಬಗ್ಗೆ, ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ನಮಗೆ ಹೇಳುವಾಗ ನಮಗೂ ಆ ಥರ ಆ ಹಂತದಲ್ಲಿ ನಾವು ಹೆಸರು ಮಾಡಬೇಕು ಅಂತೇಳಿ ಸ್ಫೂರ್ತಿಯಾಗಿದೆ. ವೀಕ್ಷಕರೇ ನೋಡಿದ್ರಲ್ಲ ಎಂತಹ ಡೈನಮಿಕ್ ಆಫೀಸರ್. ಅಷ್ಟೇ ಅಲ್ಲ,
ಆ ಕಾಕಿಯ ಒಳಗಿನ ಅವರ ಮನಸ್ಸಿನಲ್ಲಿರುವಂತಹ ಒಂದು ಮುಗ್ಧ ಮಾನವೀಯತೆ ಇರುವಂತಹ ಒಂದು ಮಗುವಿನ ಮನಸ್ಸು ಸಮಾಜಮುಖಿ ಕೆಲಸಗಳನ್ನು ಎಷ್ಟು ಮಾಡ್ತಾ ಇದೆ ಅಂತ ಇವತ್ತು ಒಬ್ಬ ಅಧಿಕಾರಿಯೊಂದಿಗೆ ಅವರ ಕುಟುಂಬ ವರ್ಗದವರಿಗೆ ಸಮಯವನ್ನು ಕಳೆದ್ವಿ. ಇನ್ನಷ್ಟು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.